ಹಲೋ ಗೈಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಂಡ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ನಾನು ಸೈಡ್ ಪ್ರೋಟೋಕಾಲ್ ಟೆಸ್ಟ್ ನೆಟ್ಟದು ಅಪ್ಡೇಟ್ನ ತಗೊಂಡ್ಬಂದಿದ್ದೀನಿ ಎಸ್ ಗೈಸ್ ಇವತ್ತಿನ ನಡೆದಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಇವ್ರದ್ದು ಸೀಸನ್ ಟೂ ನಲ್ಲಿ ಪಾರ್ಟಿಸಿಪೇಟ್ನ ಮಾಡಬೇಕು ಅನ್ನೋದಕ್ಕಂದ್ರೆ ಅಪ್ಡೇಟ್ ಇದೆ ಸೀಸನ್ ಟೂ ಬಂದಿದೆ ಇನ್ಸೆಂಟಿವೈಸ್ ಟೆಸ್ಟ್ ನೆಟ್ ಅದು ಸೊ ನೀವು ಇದರಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಯಾವ ರೀತಿ ಕೆಲಸನ ಮಾಡಬೇಕು ಯಾವ ರೀತಿ ಪಾಯಿಂಟ್ಸ್ನ ಕಲೆಕ್ಟ್ ಮಾಡಬೇಕು ಅದನ್ನ ತಿಳಿಸ್ತೀನಿ ಇಲ್ಲಿ ಕಾಣಿಸ್ತಿರಬಹುದು ನಿಮಗೆ ಕೊಟ್ಟಿದ್ದಾರೆ ಇಂಟ್ರೊಡ್ಯೂಸಿಂಗ್ ದ ಇನ್ಸೈಡರ್ ಪಾಯಿಂಟ್ ಸಿಸ್ಟಮ್ ಅರ್ನ್ ಫ್ರೀ ಪಾಯಿಂಟ್ಸ್ ಸಿಂಪ್ಲಿ ಬೈ ಎಂಗೇಜಿಂಗ್ ವಿತ್ ಎಸ್ ಟು ಟೆಸ್ಟ್ ನೆಟ್ ಪ್ರಾಡಕ್ಟ್ಸ್ ನೋ ಮೋರ್ waiting its here rewards. ಪ್ರೋಗ್ರಾಮ್ಡ್ ಅಂದರೆ ಇಲ್ಲಿಂದ ಕೊಟ್ಟಿದ್ದಾರೆ ಕೂಡ ಆ್ಯಂಡ್ ಮೀಡಿಯಮ್ದೊಂದು ಲಿಂಕ್ನ ಕೂಡ ಕೊಟ್ಟಿದ್ದಾರೆ ನೀವು ಇದನ್ನು ಕೂಡ ರೀಡ್ ಮಾಡ್ಕೊಬೋದು ವಿಡಿಯೋ ನೋಡಕ್ಕೆ ಇಷ್ಟ ಇಲ್ಲ ಅಂದರೆ ಮೀಡಿಯಂ ರೀಡ್ ಮಾಡ್ಕೊಂಡು ಏನು ಮಾಡೋದು ನಿಮ್ಮ ಟಾಸ್ಕ್ನ ಕಂಪ್ಲೀಟ್ ಮಾಡ್ಬೋದಿಲ್ಲ ಅಂದರೆ ನಾನು ವಿಡಿಯೋದಲ್ಲಿ ಏನು ಮಾಡ್ತೀನಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದು ಎನ್ವೇಸ್ ಗಾಸ್ ಇಲ್ಲ ಕಾಣ್ತಿರ್ಬೋದು ಇನ್ನೊಂದು ಮಾತನಾಡ್ತೀನಿ ಅದೇನು ಅಂದರೆ ಈ ಒಂದು ಸೀಸನ್ ಟೂನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನೀವು ಇಲ್ಲಿಂದ ಒಂದು ಕೆಲಸನ ಮಾಡಬೇಕು ಅದೇನು ಅಂದರೆ ಇವ್ರದೊಂದು ಗ್ಯಾಲಕ್ಸಿ ಕ್ಯಾಂಪೇನ್ ಇದೆ ಅದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಹೌದು ಗಸ್ ಗೆಲಾಕ್ಸಿ ಕ್ಯಾಂಪೇನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಡಿಸ್ಕಾರ್ಡ್ನಲ್ಲಿ ಒಂದು ರೋಲ್ ನೋಡೋದಕ್ಕೆ ಸಿಗುತ್ತೆ ಇನ್ ಸೈಡರ್ ರೋಲ್ ಹೌದು ಗೈಸ್ ಇವ್ರದ್ದು ಇನ್ಸೈಡರ್ ರೋಲ್ ಫಸ್ಟ್ ಆಫ್ ಆಲ್ ನೀವಿಲ್ಲ ಏನ್ ಬೇಕಾ ಕ್ಲೈಮ್ ಮಾಡ್ಬೇಕತೆ ಇನ್ಸೈಡರ್ ರೋಲ್ನ ನೀವು ಕ್ಲೈಮ್ ಮಾಡಬೇಕು ಇನ್ಸೈಡರ್ ರೋಲ್ನ ಕ್ಲೈಮ್ ಮಾಡಿದ ನಂತರ ನಿಮಗೆ ಏನಾಗುತ್ತೆ ನೀವಿಲ್ಲಿಂದ ಇವ್ರದ್ದು ಸೀಸನ್ ಟೂ ನಲ್ಲಿ ನ ಮಾಡ್ಬೋದು ಸೊ ಯಾವ ರೀತಿ ಇದನ್ನ ಕಂಪ್ಲೀಟ್ ಮಾಡಬೇಕು ಸಿಂಪಲ್ ಇಲ್ಲಿಂದ ಸೇನಿದೆ ಕೆಲವೊಂದು ಟಾಸ್ಕ್ ಇದೆ ಅದನ್ನ ಕಂಪ್ಲೀಟ್ ಮಾಡಬೇಕು ಅದನ್ನ ಕಂಪ್ಲೀಟ್ ಮಾಡಿದ ನಂತರ ನೀವು ಇಲ್ಲಿಂದ ಏನು ಅಂದ್ರೆ ಈ ಒಂದು ರೋಲ್ನ ಕ್ಲೈಮ್ ಮಾಡ್ಕೊಂಬಂದ್ರೆ ನಿಮಗೆ ಈ ಒಂದು ರೋಲ್ ಏನಾಗುತ್ತೆ ಆಗಿ ಸಿಗುತ್ತೆ ನೀವು ಇಲ್ಲಿಂದ ಕ್ಲೈಮ್ ಮಾಡ್ಕೊಂಬಂದು ನಾನು ಆಲ್ರೆಡಿ ಏನು ಮಾಡಿದ್ದೀನಿ ಇದನ್ನ ಕ್ಲೈಮ್ ಮಾಡಿದ್ದೀನಿ ಸೊ ಅದಾಯ್ತು ನೀವು ಇದನ್ನ ಮಾಡ್ಕೊಳ್ಳಿ ಸಿಂಪಲ್ ಟಾಸ್ಕ್ ಇದೆ ಏನು ಕೂಡ ಕಷ್ಟ ಅಲ್ಲ ನೀವು ಇದನ್ನ ಈಸಿಯಾಗಿ ಮಾಡ್ಕೊಳ್ಳಿ ಅಂಡ್ ಡಿಸ್ಕಾರ್ಡ್ ನಲ್ಲಿ ಒಂದು ರೋಲ್ ಏನಿದೆ ಅದನ್ನು ಪಡ್ಕೊಳ್ಳಿ ಅದಕ್ಕೆ ಆಗಿದ ನಂತರ ಇವಾಗ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಏನು ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ ಇಲ್ಲಿಂದ ನಿಮಗೆ ಒಂದು ಎಕ್ಸ್ಟೆನ್ಷನ್ ಬೇಕಾಗುತ್ತೆ ನೋಡಿ ಎರಡರಲ್ಲಿ ಯಾವುದನ್ನಾದರೂ ಯೂಸ್ ಮಾಡ್ಬೋದು ಓಕೆಕ್ಸ್ನ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ನೀವು ಇಲ್ಲಿಂದ ಸಿಂಪಲ್ ಆಗಿ ಯೂನಿಸಾಟ್ನ ಕೂಡ ಯೂಸ್ ಮಾಡ್ಬೋದು ಬಟ್ ಎಕ್ಸ್ ಅಂದರೆ ಏನು ನಿಮ್ಮ ಮೆಟಾಮಸ್ಕದೇ ಸೇಮ್ ಫ್ರೇಸ್ಕಿನ್ನ ನೀವೇನು ಮಾಡಬಹುದು ಇಂಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಸೊ ನಾನು ನಿಮಗೆ ರೆಕೊಂಡ್ ಮಾಡ್ತೀನಿ ಓಕೆಕ್ಸ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ಕೊಳ್ಳಿ ಇವಾಗಿಲಿಂದ ಇಲ್ಲಿಂದ ಲಿಂಕ್ನ ಕೊಟ್ಟಿದ್ದಾರೆ ಇಲ್ಲಿಂದ ನೀವು ಯೂಸ್ ಮಾಡ್ಬೋದು ಈ ಒಂದು ಈ ಒಂದು ಲಿಂಕ್ನ ವಿಸಿಟ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಹೇಳುತ್ತೆ ಇಲ್ಲಿಂದ ಕನೆಕ್ಟ್ ಡಿಸ್ಕಾರ್ಡ್ ಡಿಸ್ಕಾರ್ಡ್ ಅಂದರೆ ಯಾವುದ್ರಲ್ಲಿ ನಿಮ್ಮ ಇನ್ಸೈಡರ್ ರೋಲ್ ಇದೆ ಅದೇ ಒಂದು ಡಿಸ್ಕೌಡ್ನ ನೀವು ಇಲ್ಲಿಂದ ಕನೆಕ್ಟ್ ಮಾಡಬೇಕೆ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಸಿಂಪಲ್ ಆಗಿ ಡಿಸ್ಕಾರ್ಡ್ನ ಏನು ಮಾಡ್ಕೊಳ್ಳಿ ಅಥೊರೈಸ್ ಮಾಡ್ಕೊಳ್ಳಿ ಓಕೆ ದ್ಯಾಟ್ ಸಿಟ್ ಇಲ್ಲಿಂದ ಕಾಣಿಸ್ಬೋದು ನಾನು ಮಾಡ್ತೀನಿ ಅಥೊರೈಸ್ ಮಾಡ್ತೀನಿ ಆ್ಯಂಡ್ ಅಥೋರೈಸ್ ಮಾಡಿದಂಥ ನಮ್ದೇನ ಡಿಸ್ಕಾರ್ಡ್ ಇಲ್ಲಿಂದ ಕನೆಕ್ಟ್ ಆಗುತ್ತೆ ಸೊ ಇಲ್ಲಿಂದ ವೆಯ್ಟ್ ಮಾಡೋಣ ಸ್ವಲ್ಪ ಇಲ್ಲಿಂದ ಇದು ಕನೆಕ್ಟ್ ಆಗುತ್ತೆ ಆ್ಯಂಡ್ ಕನೆಕ್ಟ್ ಆಗಿದೆ ಅಂತ ಕಾಣಿಸ್ಬಿಡ್ಬೋದು ನಮ್ಮ ಡಿಸ್ಕೌಡ್ ಏನಾಯಿತು ಕನೆಕ್ಟ್ ಆಯಿತು ಅದೇನಂದ್ರೆ ಮಾತ್ರ ಹೇಳುತ್ತೆ ಇಲ್ಲಿಂದ ಒಂದು ಇನ್ವೈಟ್ ಕೋಡ್ನ ಏನ್ಬಹುದು ಯೂಸ್ ಮಾಡಬಹುದು ಅಂತ ನಾನೊಂದು ಇನ್ವೈಟ್ ಕಡ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂತ ಯೂಸ್ ಮಾಡ್ಬೋದು ನಾನು ನಿಮಗೆ ಇನ್ವೆಟ್ ಕೋಡ್ ಪ್ರೊವೈಡ್ ಮಾಡಿರ್ತೀನಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋದ್ರೆ ಎರಡು ಆಪ್ಷನ್ ಕೊಡ್ತೀವಿ ಎಕ್ಸ್ ವ್ಯಾಲೆಟ್ ಇಲ್ಲ ಅಂದ್ರೆ ನನ್ನಿಂದ ಓಕೆಕ್ಸ್ ಎಕ್ಸ್ ವ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಫಿನಿಶ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಂಡ್ ನಮ್ಮ ಓಕೆಕ್ಸ್ ನ ಏನೇ ರಿಕ್ವೆಸ್ಟ್ ಬರುತ್ತೆ ಸಾವೇನ್ ಮಾಡ್ತಾ ಓಕೆ ಏನು ಮಾಡ್ತೀನಿ ಓಕೆ ಎಕ್ಸ್ ಅನ್ಲಾಕ್ ಮಾಡ್ತೀನಿ ಅಂಡ್ ಅನ್ಲಾಕ್ ಮಾಡಿದಂತ ನಾವು ಏನು ಮಾಡೋಣ ಇಲ್ಲಿಂದ ಸಿಂಪಲ್ ಆಗಿದ್ದನ್ನ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೊಳ್ಳೋಣ ಓಕೆ ನಮ್ದೇನ ಇಲ್ಲಿಂದ ಕನೆಕ್ಟ್ ಆಯಿತು ಅದಾಗಿ ಏನು ಹೇಳ್ತಾ ಇದೆ ಪ್ಲೀಸ್ ಕಂಟಿನ್ಯೂ ವಿ ಪ್ಲೀಸ್ ಯೂಸ್ ಬಿ ಸಿ ಒನ್ ಕ್ಯೂ ಸ್ಟಾರ್ಟ್ಸ್ ಅಡ್ರೆಸ್ ಅಂತ ಹೇಳ್ತಾ ಇದೆ ಸಿಂಪಲ್ ಆಗಿ ಏನು ಮಾಡೋಣ ಓಕೆ ಎಕ್ಸ್ ವ್ಯಾಲೆಟ್ನಲ್ಲಿಂದ ಓಪನ್ ಮಾಡೋಣ ಓಪನ್ ಮಾಡಿದ ನಂತರ ಮೇ ಬಿ ನಮಗಿಲ್ಲಿಂದ ಕೆಳಗಿಂದ ಏನಾಗುತ್ತೆ ಇಲ್ಲಿ ಕಾಣಿಸ್ಬೋದು ಇದೇನಾಗುತ್ತೆ ನೋಡೋದಕ್ಕೆ ಸಿಗುತ್ತೆ ಸೊ ಸಿಂಪಲ್ ಆಗಿ ಇಲ್ಲಿಂದ ಏನು ಮಾಡಿ ಈ ಒಂದು ಅಡ್ರೆಸ್ ಏನಿದೆ ಕಾಣಿಸಿರ್ಬೋದು ಕನೆಕ್ಟೆಡ್ ಆ್ಯಂಡ್ ಈ ಒಂದು ಅಡ್ರೆಸ್ ಏನಿದೆ ಇದರಿಂದ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿಂದ ಆಪ್ಷನ್ ಸಿಗುತ್ತೆ ಕಾಣಿಸ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಟ್ಟಿದ್ರಿಂದ ಈ ಒಂದು ಅಡ್ರೆಸ್ನ ಯೂಸ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆಗುತ್ತೆ ಇವಾಗ ಬಿ ಸಿ ಒನ್ ಇವಾಗ ಮಾಡೋಣ ಸ್ವಿಚ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಓಕೆ ಇಲ್ಲಿಂದ ನಮ್ಮದು ಸ್ವಿಚ್ ನೆಟ್ವರ್ಕ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಸೊ ಸಿಂಪಲ್ ಆಗಿ ನಾನು ಏನು ಮಾಡ್ತೀನಿ ಇಲ್ಲಿಂದ ಬ್ಯಾಕ್ ಬರ್ತೀನಿ ಅಂಡ್ ಇಲ್ಲಿ ನಮ್ದು ಆಯ್ತು ಇದು ಕನೆಕ್ಟ್ ಆಯ್ತು ಸೊ ನಾನು ಏನು ಮಾಡ್ತೀನಿ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ ಕಾಣಿಸ್ಬೋದು ಇವಾಗ ಏನಾಯ್ತು ನಮ್ದು ಇದು ಫಿನಿಶ್ ಆಯ್ತು ಯಾಕಂದ್ರೆ ಅಡ್ರೆಸ್ ಏನು ಮಾಡಿದೆ ಚೇಂಜ್ ಮಾಡಿದೆ ಸಿಂಪಲ್ ಆಗಿ ನೀವು ಕೂಡ ಅದೇ ರೀತಿ ಅನ್ಬಕೆ ಚೇಂಜ್ ಮಾಡಬೇಕು ಕ್ವೆಸ್ಟ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಕಾಣಿಸ್ಬೋದು ಫೋಸೆಟ್ ನ ಕ್ಲೈಮ್ ಮಾಡಿದ್ರೆ ನಿಮಗೆ ಫಿಫ್ಟಿ ಏನಾಗುತ್ತೆ ಕಿ ಅದು ಇದು ಅದೇ ರೀತಿ ಎನರ್ಜಿ ಅದು ಇದು ನೋಡೋದಕ್ಕೆ ಸಿಗುತ್ತೆ ಸಿಂಪಲ್ ಆಗಿ ನೀವು ಮಾಡ್ಬೇಕಾದ್ರೂ ಇಲ್ಲಿಂದ ಗೋ ಮೇಲೆ ನೀವು ಒಂದ್ಸಲ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನ್ ಮಾಡುತ್ತೆ ಇದು ಫೋಸೆಟ್ ಪೇಜ್ಗೆ ಗೆ ರಿಡೈರೆಕ್ಟ್ ಮಾಡುತ್ತೆ ಸೊ ನೀವು ಇಲ್ಲಿಂದ ಇದೇ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕಾದ್ರೆ ಇಲ್ಲಿಂದ ಕನೆಕ್ಟ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಎಕ್ಸ್ನ ಏನು ಮಾಡ್ತೀನಿ ಸಿಂಪಲ್ ಇಲ್ಲಿಂದ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಓಕೆ ಎಕ್ಸ್ನಲ್ಲಿಂದ ಕನೆಕ್ಟ್ ಮಾಡ್ಕೊತೀನಿ ಓಕೆ ಓಕೆ ಎಕ್ಸ್ ಇಲ್ಲಿಂದ ಕನೆಕ್ಟ್ ಆಯಿತು ಕನೆಕ್ಟ್ ಆಗಿದೆ ಅಂತ ನಾನು ಏನು ಮಾಡ್ತೀನಿ ಅಂದ ಆಟೋ ಫಿಲ್ ಮೇಲೆ ಕ್ಲಿಕ್ ಮಾಡ್ಬೋದು ಅಡ್ರೆಸ್ ಕಾಣಿಸ್ಬೋದು ಮೇಲೇ ಇದೆ ಆ್ಯಂಡ್ ರಿಕ್ವೆಸ್ಟ್ ಟೋಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಟೋ ರಿಕ್ವೆಸ್ಟ್ ಸಕ್ಸಸ್ ಅಂತ ಬಂತು ಎವ್ರಿ ಟ್ವೆಂಟಿ ಫೋರ್ ಅವರ್ಸ್ಗೆ ಒಂದ್ಸಲ ಸಲ ಐ ತಿಂಕ್ ಇಲ್ಲಿಂದ ಏನು ಮಾಡೋದು ಟೋಕನ್ನ ರಿಕ್ವೆಸ್ಟ್ ಮಾಡ್ಬೋದು ಯು ವಿಲ್ ರಿಸೀವ್ ಫೈ ಸೈಡ್ ಟೋಕನ್ ಅಂತ ಹೇಳ್ತದೆ ಕಾಣಿಸ್ಬೋದು ರಿಕ್ವೆಸ್ಟ್ ಮಾಡಿದ್ರೆ ರಿಕ್ವೆಸ್ಟ್ ಫೈಲ್ಡ್ ಅಂತ ಬರ್ತಾಯಿದೆ ಬಿಕಾಸ್ ಹಾಗಾದ್ರೆ ನಾವು ಆಲ್ರೆಡಿ ಒಂದು ಸಲ ರಿಕ್ವೆಸ್ಟ್ ನ ಮಾಡಿದೀವಿ ಇವಾಗ ಇಲ್ಲಿಗೆ ಬಂದ್ರೆ ಏನಾಗುತ್ತೆ ಇದು ಕಂಪ್ಲೀಟ್ ಆಗಿರುತ್ತೆ ನಮ್ದು ಇದನ್ನ ರಿಫ್ರೆಶ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಕಂಪ್ಲೀಟ್ ಆಯಿತು ಇಲ್ಲ ಅನ್ನೋದು ಅದಾಗಿಂತರ ಎರಡನೇ ಟಾಸ್ಕ್ ಇದೆ ಸ್ವಾಪ್ ಆಡ್ ಲಿಕ್ವಿಡಿಟಿ ಸ್ಟೇಕ್ ಲಿಕ್ವಿಡಿಟಿ ಅದರಲ್ಲಿ ನೀವು ಇವ್ರದೊಂದು ಏನಿದೆ ಮೀಡಿಯಂ ನ ಕೂಡ ರೀಡ್ ಮಾಡಬಹುದು ಪ್ರಿಪರೇಷನ್ ವ್ಯಾಲೆಟ್ ನಲ್ಲಿ ಇವರು ಕೂಡ ಓಕೆಸ್ ರೆಕಮೆಂಡ್ ಮಾಡಿದ್ದಾರೆ ಇಲ್ಲಾಂದ್ರೆ ಇನ್ಸಾಟ್ ನ ಯೂಸ್ ಮಾಡಬಹುದು ಅಂತ ಹೇಳಿದ್ದಾರೆ ಓಕೆ ಇದಾಯಿತು ಇವಾಗ ನೀವು ನಿಮ್ಮ ಒಂದು ಅಡ್ರೆಸ್ನ ಅಂದರೆ ಸಾರಿ ಫೋರ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಅದು ಅದಾಗಿಂದ್ರೆ ಕ್ವೆಸ್ಟ್ ಕ್ವೆಸ್ಟ್ನ ಇಲ್ಲೇ ಕೊಟ್ಟಿದ್ದಾರೆ ಫೋರ್ ಸೆಟ್ ಇಲ್ಲಿಂದ ಕಾಣಿಸ್ತಿರ್ಬೋದು ಇಲ್ಲಿಂದ ಫೋಸೆಟ್ನ ರಿಕ್ವೆಸ್ಟ್ ಮಾಡಬೇಕು ನಾನು ಫೋರ್ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದೆ ಇವಾಗ ಸ್ವಾಪ್ ಮಾಡಬೇಕು ಓಕೆ ನಾವೇನು ಮಾಡ್ಬೋದು ಇಲ್ಲಿಂದ ಸಿಂಪಲ್ ಆಗಿ ಈ ಒಂದು ಪೇಜ್ ಏನಿದೆ ಫೋರ್ ಸೆಟ್ ಅದು ಇಲ್ಲಿಂದೇ ಮೇಲ್ಗಡೆ ಇದೆ ಇಲ್ಲಿಂದನೇ ಹೋಗ್ಬೋದು ಇಲ್ಲಾಂದ್ರೆ ಈ ಪೇಜನ್ನ ಕಟ್ ಮಾಡಿ ನಾವೇನು ಮಾಡೋದು ಇಲ್ಲಿಂದ ಕೂಡ ವಿಸಿಟ್ ಮಾಡ್ಬೋದು ಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋದ್ರೆ ಏನು ಮಾಡ್ತಾ ಇದು ಇಲ್ಲಿಂದ ಸೀದಾ ಸ್ವಾಪ್ ಪೇಜ್ಗೆ ಏನು ಮಾಡುತ್ತೆ ಕರ್ಕೊಂಡು ಹೋಗುತ್ತೆ ಕಾಣಿಸ್ತಿರ್ಬೋದು ನಮ್ದೇನಿತ್ತು ಸ್ವಾಪ್ ಪೇಜಿಗೆ ಬಂತು ಇವಾಗ ನೀವು ಇಲ್ಲಿಂದ ಎಷ್ಟು ಮಾಡೋಕ್ಕೆ ಇಷ್ಟಪಡ್ತೀರಿ ಐದು ಟೋಕನ್ ನಿಮ್ಮ ಹತ್ರ ಇರುತ್ತೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಜೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಟು ರೀತಿಯಾಗಿ ನೀವು ಸ್ವಾಪ್ ಮಾಡಬೇಕು ಬಟ್ ಸ್ವಾಪ್ ಯಾವುದಕ್ಕೆ ಮಾಡಬೇಕು ಸಿಂಪಲ್ ಆಗಿ ನಾನು ಮಾಡ್ತೀನಿ ಅಂದರೆ ಸೆಲೆಕ್ಟ್ ಟೋಕನಲ್ಲಿ ಬಿ ಟಿ ಸಿ ಟಿನ ಸೆಲೆಕ್ಟ್ ಮಾಡ್ತೀನಿ ಯಾಕಂದರೆ ಇದು ನಮ್ಮ ನೆಕ್ಸ್ಟ್ ಟಾಸ್ಕಿಗೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವಕೇದಿಂದ ಕಾಣಿಸ್ತಾ ನಾನು ಏನು ಮಾಡ್ತೀನಿ ಜೀರೋ ಪಾಯಿಂಟ್ ಟು ಸೈಡ್ ಟೋಕನ್ ಏನು ಇದ್ದೀನಿ ಬಿ ಟಿ ಟಿನಲ್ಲಿ ಸ್ವಾಪ್ ಮಾಡ್ತಾ ಇದ್ದೀನಿ ಸ್ವಾಪ್ ಮೇಲೆ ಕ್ಲಿಕ್ ಮಾಡ್ತೀನಿ ನಮ್ಮ ಎಕ್ಸ್ಟೆನ್ಷನಲ್ಲಿ ಏನು ಮಾಡುತ್ತೆ ಅಂದರೆ ರಿಕ್ವೆಸ್ಟ್ ಬರುತ್ತೆ ಇಲ್ಲಿಂದ ಏನು ಮಾಡೋಣ ಕನ್ಫರ್ಮ್ ಮಾಡಿಕೊಳ್ಳೋಣ ಕನ್ಫರ್ಮ್ ಮಾಡಿದಂತ ಇದೇನಾಯಿತು ಇಲ್ಲಿಂದ ಸ್ವಾಪ್ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ ಅಂದರೆ ನಮ್ಮ ಎರಡನೇ ಕ್ವೆಸ್ಟ್ನ ಕೂಡ ನಾವು ಏನು ಮಾಡಿದ್ವಿ ಇಲ್ಲಿಂದ ಕಂಪ್ಲೀಟ್ ಮಾಡೋದು ಕಾಣಿಸ್ಬೋದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಇವರ್ ಸ್ವಾಪ್ ಹ್ಯಾಸ್ ಬಿನ್ ಎಕ್ಸಿಕ್ಯೂಟೆಡ್ ಅಂತ ಬಂತು ಓಕೆದಾಯಿತು ಇವಾಗ ಈ ಪೇಜನ್ನ ಕಟ್ ಕೂಡ ಮಾಡ್ಬೋದು ಇಲ್ಲ ಅಂದರೆ ಇಲ್ಲಿಂದ ನಾನು ವಿಸ್ ಅಂದರೆ ಕಟ್ ಮಾಡಿ ಇಲ್ಲಿಂದ ವಿಸಿಟ್ ಮಾಡ್ಬೋದು ಇವಾಗ ಆ್ಯಡ್ ಲಿಕ್ವಿಡಿಟ್ ಅಂತ ಹೇಳ್ತಾ ಇದ್ದೀನಿ ನಾನು ಏನು ಮಾಡ್ತೀನಿ ಗೋ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ನಾನು ಬಿಡ್ತೀನಿ ಈ ಪೇಜನ್ನ ಕ್ಲೋಸ್ ಮಾಡ್ತೀನಿ ಯಾಕಂದರೆ ಇವಾಗ ನಮಗೆ ಲಿಕ್ವಿಡಿಟಿನ ಆ್ಯಡ್ ಮಾಡಬೇಕು ನಮ್ಮ ಅದೇ ಸೇಮ್ ಆಗಿರೋದ್ರಿಂದ ವ್ಯಾಲೆಟ್ ಏನಿರುತ್ತೆ ಆಲ್ರೆಡಿ ಕನೆಕ್ಟ್ ಇರುತ್ತೆ ಏನು ಕೂಡ ಪ್ರಾಬ್ಲಮ್ ಇಲ್ಲ ಇವಾಗ ನಾನು ನಿಮಗೆ ಹೇಳಿದೆ ಸೈಡ್ ಆ್ಯಂಡ್ ಬಿ ಟಿ ಸಿಟಿನಲ್ಲಿ ಏನು ಮಾಡೋದಕ್ಕೆ ಸ್ವಾಪ್ ಮಾಡ್ಕೊಳ್ಳೋದಕ್ಕೆ ಇವಾಗ ಲಿಕ್ವಿಡಿಟಿ ಮಾಡೋದಕ್ಕೆ ಆ್ಯಡ್ ಮಾಡೋದಕ್ಕೆ ನಿಮಗೆ ಇದು ಹೆಲ್ಪ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೈಡ್ ಆ್ಯಂಡ್ ಬಿ ಟಿ ಸಿಟಿ ಏನಿದೆ ಪೇರಿಂದ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನೋಡಿ ಸಿಗುತ್ತೆ ಬ್ಯಾ ಮ್ಯಾನೇಜ್ ಅನ್ನೋದು ಸೊ ಇಲ್ಲಿಂದ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮ್ಯಾನೇಜ್ ಮಾಡೋದು ಬಟ್ ನಾವು ಫಸ್ಟ್ ಆಫ್ ಆಲ್ ಆ್ಯಡ್ ಮಾಡೋಣ ಆ್ಯಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿಂದ ಆ್ಯಡ್ ಮಾಡೋಣ ಓಕೆ ನಾನು ಏನು ಮಾಡ್ತೀನಿ ಇಲ್ಲಿಂದ ಮ್ಯಾಕ್ಸ್ ಮಾಡ್ತೀನಿ ಇದನ್ನು ಆ್ಯಂಡ್ ಇದನ್ನು ಮ್ಯಾಕ್ಸ್ ಮಾಡಿದ್ರೆ ಇದು ಕೂಡ ಏನಾಗುತ್ತೆ ಮ್ಯಾಕ್ಸಿಮಮ್ ಆಗುತ್ತೆ ಆ್ಯಂಡ್ ದೆನ್ ಆ್ಯಡ್ ಲಿಕ್ವಿಡಿಟಿ ಆ್ಯಂಡ್ ದೆನ್ ಇಲ್ಲ ಕನ್ಫರ್ಮ್ ಕನ್ಫರ್ಮ್ ಆಯಿತು ಆ್ಯಂಡ್ ನಮ್ಮ ವ್ಯಾಲೆಟ್ನಲ್ಲಿ ಏನಾಗುತ್ತೆ ರಿಕ್ವೆಸ್ಟ್ ಬರುತ್ತೆ ಇದನ್ನು ನಾವು ಏನು ಇಲ್ಲಿಂದ ಕನ್ಫರ್ಮ್ ಮಾಡಬೇಕಾಗುತ್ತೆ ಸೊ ಇದನ್ನು ನಾವು ಕನ್ಫರ್ಮ್ ಮಾಡಿದ ನಂತರ ನಮ್ದೇನಾಯಿತು ಇದು ಕೂಡ ಕನ್ಫರ್ಮೇಷನ್ ಆಯಿತು ಓಕೆ ಇದು ಕೂಡ ಏನಾಗುತ್ತೆ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷ ಸಕ್ಸಸ್ ಆಗುತ್ತೆ ಕಾಣಿಸ್ಬೋದು ಲಿಕ್ವಿಡಿಟಿ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬಂತು ಇವಾಗ ಈ ಪೇಜ್ ನಾವೇನು ಮಾಡೋಣ ಕ್ಲೋಸ್ ಮಾಡೋಣ ಆ್ಯಂಡ್ ಮತ್ತು ಈ ಪೇಜಿಗೆ ಬರ್ತೀವಿ ಆ್ಯಡ್ ಲಿಕ್ವಿಡಿಟಿ ಆಯ್ತು ಇವಾಗ ಸ್ಟೇ ಲಿಕ್ವಿಡಿಟಿ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಓಕೆ ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನಮಗೆ ಏನು ಲಿಕ್ವಿಡಿಟಿನ ನಾವು ಆ್ಯಡ್ ಮಾಡಿದೀವಿ ಅದೇ ಒಂದು ಲಿಕ್ವಿಡಿಟಿನ ನಮಗೆ ಇಲ್ಲಿಂದ ಏನು ಏನ್ಮಾಡ್ಬೇಕಾಗತ್ತೆ ಸ್ಟೇಕ್ ಮಾಡಬೇಕಾಗತ್ತೆ ಓಕೆ ನಾವೇನು ಮಾಡೋಣ ಇಲ್ಲಿಂದ ಸಿಂಪಲ್ ಆಗಿ ಮತ್ತೆ ಸಿಂಪಲ್ ಆಗಿ ಸೈಡ್ ಆ್ಯಂಡ್ ಬಿ ಟಿ ಸಿ ಇದೇನಿದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ರೆ ನಾವು ಆಲ್ರೆಡಿ ಆ್ಯಡ್ ಮಾಡಿದೀವಿ ಅಂದ ಮೇಲೆ ಇವಾಗ ಇಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ ಅದಾಗಿಂದ ಸ್ಟೇಕ್ ಆಪ್ಷನ್ ಇದೆ ಸ್ಟೇಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಜಸ್ಟ್ ಲೈಕ್ ಇಲ್ಲಿಂದ ಫೋರ್ ಪರ್ಸೆಂಟ್ನ ಏನು ಮಾಡೋದು ಸ್ಟೇಕ್ ಮಾಡ್ಬೋದು ಅಂದ್ರೆ ನಿಮ್ಮ ಇಷ್ಟ ಫೋರ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಇಲ್ಲ ಟೆನ್ ಪರ್ಸೆಂಟ್ನ ಕೂಡ ನೀವು ಏನ್ಬೋದು ಇಲ್ಲಿಂದ ಸ್ಟೇಕ್ ಮಾಡ್ಕೊಂಬೋ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಸೊ ಇಲ್ಲಿ ಏನು ಮಾಡ್ತೀನಿ ಕನ್ಫರ್ಮ್ ಮಾಡ್ತೀನಿ ಇದು ಕೂಡ ಏನೇ ನಮ್ದು ಟ್ರಾನ್ಸಾಕ್ಷನ್ ಇಲ್ಲಿಂದ ಕನ್ಫರ್ಮ್ ಆಗುತ್ತೆ ಇಲ್ಲಿ ಕಾಣಿಸ್ತಾ ಸ್ಟೇ ಕಡ ಅಂತ ಬಂತು ಅದಾಗಿದ್ದ ನಂತರ ನೆಕ್ಸ್ಟ್ ಟಾಸ್ಕ್ ಏನಿದೆ ಇಪ್ಪೇಜ್ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿಂದೇ ಹೋಗ್ತಾ ಇದ್ದೀನಿ ಇವಾಗ ಹೇಳ್ತದೆ ಕ್ಲೈಮ್ ಇನ್ಸೆಂಟಿವ್ಸ್ ಇವಾಗ ನಮಗೆ ಇಲ್ಲಿಂದ ಕಾಣಿಸ್ತಿರ್ಬೋದು ಕ್ಲೈಮ್ ಮಾಡಬೇಕು ಇದನ್ನ ಇನ್ಸೆಂಟಿವ್ ಅಂದರೆ ಏನು ರಿವಾರ್ಡ್ ಅಂದರೆ ಸ್ಟೇಕ್ನ ನಾವು ಮಾಡ್ತೀವಿ ಅಂದ್ರೆ ಅದರಲ್ಲಿ ರಿವಾರ್ಡ್ ಏನು ಕ್ರಿಯೇಟ್ ಆಗುತ್ತೆ ಆ ರಿವಾರ್ಡ್ನ ನಾವೇನು ಬರುತ್ತೆ ಕ್ಲೈಮ್ ಮಾಡಬೇಕು ಇದು ಕೂಡ ತುಂಬಾ ಈಸಿ ನಾವು ಇಲ್ಲಿಂದ ಮತ್ತೇನು ಮಾಡೋಣ ಸೈಡ್ ಆ್ಯಂಡ್ ಬಿ ಟಿ ಸಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡೋಣ ವಿಸಿಟ್ ಮಾಡೋಣ ಆ್ಯಂಡ್ ದೆನ್ ಇಲ್ಲಿಂದ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡೋ ಇಲ್ಲಿಂದ ಕಾಣಿಸಿರ್ಬೋದು ಇನ್ಸೆಂಟಿವ್ ಪೂ ಇಂಟೆನ್ಸಿವೈಸ್ ಪೂಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಂತ ಇಲ್ಲಿಂದ ಯುವರ್ ಇನ್ಸೆಂಟಿವ್ ಯುವರ್ ಇನ್ಸೆಂಟ್ ಏನಿದೆ ಇವಾಗ ಮಾಡಬೇಕು ಐ ಥಿಂಕ್ ಕ್ಲೈಮ್ ಮಾಡೋದಕ್ಕೆ ಸ್ವಲ್ಪ ವೇಟ್ ಮಾಡಬೇಕು ಬಿಕಾಸ್ ಯಾಕಂದ್ರೆ ಇವಾಗ ಇನ್ನು ಐ ಥಿಂಕ್ ಇದ್ರದ್ದು ಏನಾಗಿರಲ್ಲ ಯಾವುದೇ ರೀತಿ ಅಂತ ಇಲ್ಲಿಂದ ಇದು ಕ್ರಿಯೇಟ್ ಆಗಿರಲ್ಲ ಸೊ ನಾವಿಂದ ಏನು ಮಾಡಬೇಕು ವೈಟ್ ಮಾಡ್ಬೇಕೆ ಮೇ ಬಿ ಇನ್ಸೆಂಟಿವ್ನ ಏನು ಮಾಡೋದು ವೆಯ್ಟ್ ಕೂಡ ಮಾಡಬಹುದು ಇಲ್ಲಿಂದ ಅಮೌಂಟ್ ಟೈಪ್ ಮಾಡಿ ಡ್ಯೂರೇಷನ್ ವೀಕ್ ಓಕೆ ನಾವಿಲ್ಲಿಂದ ಒನ್ ವೀಕ್ ಡ್ಯೂರೇಷನ್ ಸೆಲೆಕ್ಟ್ ಮಾಡೋಣ ಅಂಡ್ ಅಮೌಂಟ್ ಸ್ವಲ್ಪ ಟೈಪ್ ಮಾಡ್ಕೊಂಡು ನಾವೇನು ಮಾಡೋಣ ಇನ್ಸೆಂಟಿವೈಸ್ ಮಾಡೋಣ ಓಕೆ ಸಿಂಗ್ ಕಾಣಿಸ್ತಾ ಬಂದ್ರೆ ಜೀರೋ ಪಾಯಿಂಟ್ ಒನ್ ಏನು ಮಾಡ್ತಾ ಇದ್ದೀನಿ ಒನ್ ವೀಕ್ ಇಲ್ಲಿಂದ ಇನ್ಸೆಂಟಿವ್ ಮಾಡ್ತಾ ಇದ್ದೀನಿ ಸೈಟ್ ಟೋಕನ್ ಏನ್ ಮಾಡಿ ಇನ್ಸೆಂಟಿವ್ ಮಾಡೋಣ ಆ್ಯಂಡ್ ಇಲ್ಲ ಕನ್ಫರ್ಮ್ ಮಾಡೋಣ ಕನ್ಫರ್ಮ್ ಮಾಡಿದ್ರೆ ನಮ್ಮ ಮೆಟಮ್ ಸಾರಿ ಮತ್ತೆ ಏನಾಗುತ್ತೆ ರಿಕ್ವೆಸ್ಟ್ ಬರುತ್ತೆ ಇದನ್ನ ಏನು ಮಾಡ್ಬೇಕು ಇಲ್ಲಿಂದ ಕನ್ಫರ್ಮ್ ಮಾಡಬೇಕು ಓಕೆ ಕನ್ಫರ್ಮ್ ಕನ್ಫರ್ಮ್ ಆಯಿತು ಆ್ಯಂಡ್ ಇದು ಕೂಡ ಏನಾಗುತ್ತೆ ನಮ್ಮದು ಟ್ರಾನ್ಸಾಕ್ಷನ್ ಏನಾಗುತ್ತೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಇದಾಗಿದೆ ಅಂತ ಏನು ಮಾಡ್ತಾ ಕ್ಲೈಮ್ ಮಾಡೋಕ್ಕಾಗುತ್ತೆ ಸೊ ನಾವಿಲ್ಲಿಂದ ಏನು ಮಾಡೋಣ ಸಿಂಪಲ್ ಆಗಿ ಸ್ವಲ್ಪ ವೆಯ್ಟ್ ಮಾಡೋಣ ಓಕೆ ಫೇಲ್ ಟು ಎಕ್ಸಿಕ್ಯೂಟ್ ದ ಮೆಸೇಜ್ ಮೆಸೇಜ್ ರಿವಾರ್ಡ್ ಪರ್ ಸೆಕೆಂಡ್ ಮಸ್ಟ್ ಬಿ ಅಟ್ ಲೀಸ್ಟ್ ಒನ್ ಯೂನಿಟ್ ಬಟ್ ಆ್ಯಕ್ಚುಯಲ್ ಈಸ್ ಓಕೆ ಅಂದರೆ ನೀವು ಇಲ್ಲಿಂದ ಮಿನಿಮಮ್ ಒನ್ ಟೋಕನ್ ನ ಇನ್ಸೆಂಟಿವ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀವಿ ಸೊ ಕಂಪ್ಲೀಟ್ ಮಾಡೋಣ ಓಕೆ ಸಿಲಿಂದ ಕಾಣಿಸ್ತಾ ನಾನು ಇವಾಗ ಒಂದು ಟೈಪ್ ಮಾಡಿದ್ದೀನಿ ಆ್ಯಂಡ್ ಏನು ಮಾಡೋಣ ಇನ್ಸೆಂಟಿವ್ ಮಾಡೋಣ ಒನ್ ವೀಕಿಗೆ ಇನ್ಸೆಂಟಿವ್ ಮಾಡ್ತಾಯಿದ್ದೀನಿ ಆ್ಯಂಡ್ ಕನ್ಫರ್ಮ್ ಕನ್ಫರ್ಮ್ ಮಾಡಿದ ನಂತರ ಇಲ್ಲಿಂದ ನಮ್ದೇ ನಾತೇ ಇದು ಕೂಡ ಕನ್ಫರ್ಮ್ ಆಗುತ್ತೆ ಆ್ಯಂಡ್ ರಿಕ್ವೆಸ್ಟ್ ಬರುತ್ತೆ ರಿಕ್ವೆಸ್ಟ್ ನಾವು ಇಲ್ಲಿಂದ ಕನ್ಫರ್ಮ್ ಮಾಡ್ಕೊಬೋದು ಆ್ಯಂಡ್ ನಮ್ಮದೇ ನಾಹೇ ಇದು ಇಲ್ಲಿಂದ ಈಸಿಯಾಗಿ ಕನ್ಫರ್ಮ್ ಆಗುತ್ತೆ ಯಾಕಂದರೆ ಅಟ್ಲೀಸ್ಟ್ ಒನ್ ಬೇಕು ಅಂತ ಹೇಳ್ತಾ ಇದೆ ಸೊ ಅದಕ್ಕೋಸ್ಕರ ನಾನು ಇವಾಗ ಅಟ್ಲೀಸ್ಟ್ ನ ಮಾಡಿದ್ದೀನಿ ಬಟ್ ಆದರೂ ಕೂಡ ಇವಾಗ ಇಲ್ಲಿಂದ ಏನು ಮಾಡ್ತಾ ಇದೆ ಓಕೆ ಜೀರೋ ಪಾಯಿಂಟ್ ನೈನ್ ಅಂದರೆ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ ಐ ಥಿಂಕ್ ಡಾಲರ್ದು ಓಕೆ ಜೀರೋ ಪಾಯಿಂಟ್ ನೈನ್ ನೈನ್ ಡಾಲರ್ ಇದೆ ಓಕೆ ಓಕೆ ಒನ್ ಪಾಯಿಂಟ್ ಒನ್ ಹಾಕಿದೀನಿ ಲಡ್ಸಿ ಈ ಸಲ ಏನು ಹೇಳುತ್ತೆ ಈ ಸಲ ಏನಾದರೂ ಎರರ್ ಬರುತ್ತೆ ಅನ್ನೋದು ಯಾಕಂದ್ರೆ ಬಂತು ಅಂದರೆ ನೋಡಿ ಸೊಲ್ಯೂಷನ್ ಕೂಡ ಕಂಡು ಯಾಕಂದರೆ ಯಾಕಂದ್ರೆ ಟಾಸ್ಕ್ ಅಂದಮೇಲೆ ನಾವು ಎಲ್ಲದನ್ನು ಕಂಪ್ಲೀಟ್ ಮಾಡ್ಲೇಬೇಕು ಇಲ್ಲ ಅಂದ್ರೆ ನಮಗೆ ಏನಾಗುತ್ತೆ ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ ಪಾಯಿಂಟ್ ಕಮ್ಮಿ ಸಿಗುತ್ತೆ ಓಕೆ ಕಾಣಿಸ್ತಿರ್ಬೋದು ಇವಾಗ ಏನಾಯಿತು ನಮ್ದು ಇನ್ಸೆಂಟಿವೈಸ್ಡ್ ಏನಾಯ್ತು ಕಂಪ್ಲೀಟೆಡ್ ಆಯಿತು ಇವಾಗ ಇನ್ಸೆಂಟಿವೈಸ್ ಪೂಲ್ಗೆ ಬಂದ್ರೆ ನಾವಿಲ್ಲಿಂದ ಐ ಥಿಂಕ್ ಇಲ್ಲಿಂದ ಮೇ ಬಿ ಕ್ಲೈಮ್ ಮಾಡ್ಬೋದೇನೋ ಬಟ್ ಇವಾಗ ಸದ್ಯಕ್ಕೆ ನನಗೆ ಎಲ್ಲೂ ಕೂಡ ಕ್ಲೈಮ್ ಆಪ್ಷನ್ ನೋಡೋದಕ್ಕೆ ಸಿಗ್ತಾ ಇಲ್ಲ ಸೊ ನೀವೇನು ಮಾಡಿ ಸಿಂಪಲ್ ಆಗಿ ಇದನ್ನ ಇನ್ಸೆಂಟಿವೈಸ್ಡ್ ಪೂಲ್ ಏನಿದೆ ಇದನ್ನ ಇಲ್ಲಿಂದ ಬಿಟಾಕಿ ಇದ್ರದೇನಾಯ್ತು ಕೆಲಸ ಮುಗೀತು ಅನ್ಕೊಳ್ಳಿ ಓಕೆ ಇವಾಗ ಏನು ಕೂಡ ಕೊಟ್ಟಿಲ್ಲ ಕ್ಲೈಮ್ ಇನ್ಸೆಂಟಿವ್ ಅಂತ ಕೊಟ್ಟಿದ್ದಾರೆ ಅದು ಬಿಟ್ಟರಿಂದ ವಿಡ್ರಾ ಲಿಕ್ವಿಡಿಟಿ ಓಕೆ ನಾವೇನು ಮಾಡೋಣ ಸಿಂಪಲ್ ಆಗಿ ಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ವಿಸಿಟ್ ಮಾಡೋಣ ಅದೇ ಪೇಜ್ಗೆ ನೀವು ಒಂದೇ ಪೇಜ್ನಲ್ಲಿ ಎಲ್ಲ ಕೆಲಸ ಮಾಡಬಹುದು ಅಲ್ಲಿಂದ ಹೋಗಬೇಕಂತ ಬಟ್ ನಾನು ನಿಮಗೆ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ನಾನು ಅದಕ್ಕೆ ಅಲ್ಲಿಂದ ನೆಕ್ಸ್ಟ್ ಟಾಸ್ಕ್ ಏನ್ ಅದನ್ನ ಕೂಡ ತಿಳ್ಕೊಂತ ಹೋಗ್ತಾ ಇದ್ದೀನಿ ಓಕೆ ನಾವೇನ್ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡೋಣ ಅಂಡ್ ಇವಾಗ ನಮ್ಮ ಹತ್ರ ಹೇಳ್ತಾ ವಿಡ್ರಾ ಲಿಕ್ವಿಡಿಟಿ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ ವಿಡ್ಡ್ರಾ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಏನು ಹೇಳ್ತೀರಿಂದ ವಿಡ್ರಾಲ್ ಮಾಡೋದಕ್ಕೆ ಸ್ವಲ್ಪ ಅಮೌಂಟ್ ನ ಸೆಲೆಕ್ಟ್ ಮಾಡಬೇಕು ಜಸ್ಟ್ ಲೈಕ್ ನಾನು ಫೈವ್ ಪರ್ಸೆಂಟ್ ನೆಲೆಕ್ಟ್ ಮಾಡ್ತಾ ಇದ್ದೀನಿ ಜಾಸ್ತಿ ಅಲ್ಲ ಅಲ್ಲಿಂದ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡ್ತೀನಿ ವಿಡ್ರಾ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮಗೆ ರಿಕ್ವೆಸ್ಟ್ ಬರುತ್ತೆ ರಿಕ್ವೆಸ್ಟ್ನ ಏನು ಮಾಡೋಣ ಇಲ್ಲ ಕನ್ಫರ್ಮ್ ಮಾಡೋಣ ಕನ್ಫರ್ಮ್ ಮಾಡಿ ಇದು ಕೂಡ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಗುತ್ತೆ ಯಾಕಂದರೆ ಅಲ್ಲಿ ವಿಡ್ರಾಲ್ ಮಾಡಿ ಅಂತ ಕೊಟ್ಟಿರೋಂಥದ್ದು ಅದು ಬಿಟ್ಟರೆ ನಿಮಗೆ ಎಷ್ಟು ಮಾಡಬೇಕು ಅದನ್ನ ಅವ್ರು ಏನು ಮಾಡಿಲ್ಲ ಅಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ನೀವು ಮಾಡೋದು ನಾಲ್ಕೈದು ಪರ್ಸೆಂಟ್ ಎಷ್ಟು ಬೇಕಾದರೂ ವಿಡ್ರಾಲ್ ಮಾಡ್ಕೊಬೋದು ಯಾಕಂದ್ರೆ ನಾವು ಕಮ್ಮಿ ಅಮೌಂಟ್ನೇ ಸ್ಟೇಕ್ ಮಾಡಿರೋಂಥದ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವಿಡ್ರಾಲ್ ಕಂಪ್ಲೀಟೆಡ್ ಇವಾಗ ಸಬ್ಮಿಟ್ ಲಿಮಿಟ್ ಆರ್ಡರ್ ಅಂತ ಹೇಳ್ತಿದೆ ಗೋ ಮೇಲೆ ಕ್ಲಿಕ್ ಮಾಡೋಣ ನಾವು ಫಸ್ಟಿಗೆ ಸ್ವಾಪ್ ಮಾಡಿದ್ವಿ ಯಾವುದರಲ್ಲಿ ಸೈಡ್ ಟೋಕನಿಗೆ ಸೈಡ್ ಟೋಕನಿಂದ ಬಿ ಟಿ ಸಿಟಿಗೆ ಇವಾಗ ನಮಗೆ ಹೇಳ್ತಾ ಇದೆ ಲಿಮಿಟ್ ಆರ್ಡ್ರನ್ನ ಸಬ್ಮಿಟ್ ಮಾಡೋದಕ್ಕೆ ಸೊ ನೀವು ಇಲ್ಲಿಂದ ಮಾಡಬೇಕಾದ್ರೇನು ಇದನ್ನು ಮಾರ್ಕೆಟ್ ಮಾಡಬೇಡಿ ಲಿಮಿಟ್ನಲ್ಲೇ ಇರಲಿ ಓಕೆ ನಿಮಗೆ ಇಲ್ಲಿಂದ ವೆನ್ ಒನ್ ಸೈಡ್ ಈಸ್ ವರ್ತ್ ಓಕೆ ನಾವೆಲ್ಲಿಂದ ಅದನ್ನ ನಾವು ನಾವಿಲ್ಲಿಂದ ಏನು ಮಾಡೋಣ ಓಕೆ ಇದನ್ನು ಬಿಟ್ಟಾಕಿ ಸೈಡ್ ನಾವು ನಾವಿಲ್ಲಿಂದ ಏನು ಮಾಡಬೇಕೆ ಯು ವಿಲ್ ರಿಸೀವ್ ಇದನ್ನ ಏನು ಮಾಡೋಣ ಇಲ್ಲಿಂದ ಯಾವುದಾದ್ರೂ ಬಿ ಟಿ ಸಿಟಿನೇ ಸೆಲೆಕ್ಟ್ ಮಾಡ್ತೀನಿ ನಾವಿಲ್ಲಿಂದ ಸ್ವಲ್ಪ ನ ಲಿಮಿಟ್ ನಲ್ಲಿ ಸಬ್ಮಿಟ್ ಮಾಡೋಣ ವಕಸ್ನಿಂದ ಕಾಣಿಸಬಹುದು ನಮಗೆ ಇಲ್ಲಿಂದ ಏನಾಗುತ್ತೆ ಬರುತ್ತೆ ಇಲ್ಲಿಂದ ಜೀರೋ ಪಾಯಿಂಟ್ ಒನ್ ಆ್ಯಂಡ್ ಇಲ್ಲೇನು ಮಾಡೋಣ ಕನ್ಫರ್ಮ್ ಮಾಡೋಣ ಕನ್ಫರ್ಮ್ ಮಾಡಿದ ನಂತರ ಏನಾಗುತ್ತೆ ಇಲ್ಲಿಂದ ರಿಕ್ವೆಸ್ಟ್ ಬರುತ್ತೆ ಲಿಮಿಟ್ ಅಷ್ಟೇ ನಾವು ಕಂಪ್ಲೀಟ್ ಮಾಡಬೇಕಾಗಿರೋದು ಜಾಸ್ತಿ ಏನೂ ತಲೆ ಕಳ್ಸ್ಕೊಳ್ಳೋಂಥದಿಲ್ಲ ಸಿಂಪಲ್ ಆಗಿದ್ದನ್ನ ಕೂಡ ನೀವು ಮಾಡ್ಕೊಳ್ಳಿ ಓಕೆ ದ್ಯಾಟ್ ಇಲ್ಲಿಂದ ಏನಾಗುತ್ತೆ ನಮ್ಮದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಲಿ ಇಲ್ಲಿಂದ ಬರುತ್ತೆ ಕಂಪ್ಲೀಟ್ ಸಕ್ಸಸ್ ಏನಾದರೂ ಬರುತ್ತೆ ಇಲ್ಲಿ ಕಾಣಿಸ್ಬೋದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂತು ಓಕೆ ಇದಾಯಿತು ಆ್ಯಂಡ್ ಮತ್ತೇನು ಮಾಡ್ತೀನಿ ಈ ಪೇಜನ್ನ ಕ್ಲೋಸ್ ಮಾಡ್ತೀನಿ ಆ್ಯಂಡ್ ಇವಾಗ ಬರೋಣ ಇಲ್ಲಿಗೆ ಆ್ಯಂಡ್ ಇವಾಗ ಏನು ಹೇಳ್ತಾ ಡೆಲಿಗೇಟ್ ಓಕೆ ನಮಗೆ ಇಲ್ಲಿಂದ ಸ್ಟೇಕ್ ಮಾಡೋದಕ್ಕೆ ಹೇಳ್ತಾ ಇದೆ ಅಂದರೆ ಫಸ್ಟಿಗೆ ನಾವು ಲಿಕ್ವಿಡಿಟಿ ಸ್ಟೇಕ್ನ ಮಾಡಿರೋಂಥದ್ದು ಇವಾಗ ವಿಡಿಟಿ ಸ್ಟೇಕ್ ಅಲ್ಲ ನಮಗೆ ನಾರ್ಮಲ್ ಸ್ಟೇಕ್ನ ಮಾಡಬೇಕು ಅಂತ ಹೇಳ್ತದೆ ಓಕೆ ನಾವೆಲ್ಲಿಂದ ಏನು ಮಾಡೋಣ ಸಿಂಪಲ್ ಆಗಿ ನಲ್ಲಿ ಯಾವ್ದಾದ್ರು ಒಂದು ಪೂಲ್ನ ನೀವು ತೊಗೊಬೋದು ಇಲ್ಲಿಂದ ಏನು ಮಾಡ್ತೀನಿ ಈ ಪೂಲ್ನ ತಗೊತೀನಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಆ್ಯಂಡ್ ನಂತರ ನಮಗೆ ಏನು ಬರ್ತದೆ ಇಲ್ಲಿಂದ ಡೆಲಿಗೇಟ್ಗೆ ಆಪ್ಷನ್ ಏನಾಗುತ್ತೆ ಬರುತ್ತೆ ಓಕೆ ಇಲ್ಲಿಂದ ನಾವು ಏನು ಮಾಡೋಣ ಸಿಂಪಲ್ ಆಗಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡೋಣ ಆ್ಯಂಡ್ ಇಲ್ಲಿಂದ ಡೆಲಿಗೇಟ್ ಓಕೆ ಎಷ್ಟು ಮಾಡಬೇಕು ಒನ್ ಪಾಯಿಂಟ್ ಜೀರೋ ಫೈವ್ ನಾನು ಏನು ಮಾಡ್ತೀನಿ ಸಿಂಪಲ್ ಆಗಿ ಜೀರೋ ಪಾಯಿಂಟ್ ಟೂ ಮಾಡ್ತೀನಿ ಓಕೆ ಓಕೆ ಸಿಂಧನ ಮಾಡಿದ್ದೀನಿ ಜೀರೋ ಪಾಯಿಂಟ್ ಆಗ್ತಾ ಇದ್ದೀನಿ ಡೆಲಿಗೇಟ್ ಮೇಲೆ ಕ್ಲಿಕ್ ಮಾಡೋಣ ಆ್ಯಂಡ್ ಏನಾಗುತ್ತೆ ನಮ್ದು ಇಲ್ಲಿಂದ ಬರುತ್ತೆ ರಿಕ್ವೆಸ್ಟ್ ಆ್ಯಂಡ್ ರಿಕ್ವೆಸ್ಟ್ನ ನಾವೇನು ಬೇಕು ಇದರಿಂದ ಕನ್ಫರ್ಮ್ ಮಾಡಬೇಕಾಗುತ್ತೆ ಕನ್ಫರ್ಮ್ ಮಾಡಿದಂತ ಇದು ಕೂಡ ಏನಾಯ್ತು ಡೆಲಿಗೇಷನ್ ಸಕ್ಸಸ್ ಆಯಿತು ಇಲ್ಲಿಂದ ಡೆಲಿಗೇಷನ್ ಶೋ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಇಟ್ಸ್ ಓಕೆ ನೋ ನೋರಿಸ್ ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ ಓಕೆ ಇಲ್ಲಿಂದ ಬಂತು ಕೂಡ ಅದಾಗೇಂದ್ರೆ ಏನು ಹೇಳ್ತದೆ ಅನ್ಡೆಲಿಗೇಟ್ ಓಕೆ ನಮಗೆ ಇಲ್ಲಿಂದ ಇವಾಗ ಅನ್ಡೆಲಿಗೇಟ್ ಮಾಡಬೇಕಂದ್ರೆ ನಾವೇನು ಸ್ಟೇಕ್ ಮಾಡಿದ್ದೀವಿ ಅದನ್ನು ಅನ್ಸ್ಟೇಕ್ ಕೂಡ ಮಾಡಬೇಕು ಬಟ್ ಆದರೆ ಇಲ್ಲಿಂದ ಒಂದು ಮಾತನ್ನು ಏನುಪಿಟ್ಕೊಳ್ಳಿ ಇಲ್ಲಿ ಕಾಣಿಸ್ತೀರ ನಾನು ಮಾಡಿರೋದಿದ್ದೆ ಇಲ್ಲಿಂದ ಕ್ಲಿಕ್ ಮಾಡೋಣ ಅನ್ಡೆಲಿಗೇಟಿಗೆ ಬನ್ನಿ ಆ್ಯಂಡ್ ಇವಾಗ ನಿಮಗೆ ಜೀರೋ ಪಾಯಿಂಟ್ ಟು ಮಾಡಿದೀರಾ ಅಂದ್ರೆ ಇದನ್ನ ನೀವು ಮ್ಯಾಕ್ಸಿಮಮ್ ನ ಏನ್ ಮಾಡ್ಬಿಡಿ ಅನ್ಡೆಲಿಗೇಟ್ ಮಾಡ್ಬಿಡಿ ಸ್ವಲ್ಪ ಅಮೌಂಟ್ ನ ಮಾಡ್ಕೊಳ್ಳಿ ಓಕೆ ಎಲ್ಲ ಕಾಣಿಸ್ಬೋದು ಒಂದು ಝೀರೋ ಪಾಯಿಂಟ್ ಟೂ ಇವಾಗ ಝೀೋ ಪಾಯಿಂಟ್ ಡಬಲ್ ಜೀರೋ ಟೂ ನ ಮಾಡ್ತಾ ಇದ್ದೀನಿ ಅನ್ಡೆಲಿಗೇಟ್ ಮಾಡ್ತಾ ಇದ್ದೀನಿ ರಿಕ್ವೆಸ್ಟ್ ಬರುತ್ತೆ ಓಕೆಕ್ಸ್ನಲ್ಲಿ ಅದನ್ನ ಏನು ಮಾಡಿ ಇಲ್ಲಿಂದ ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ಬೋದು ಕೆಳಗಿಂದ ಬಂತು ಕನ್ಫರ್ಮ್ ಆ್ಯಂಡ್ ಕನ್ಫರ್ಮೇಷನ್ ನಿಂದ ಅನ್ಡೆಲಿಗೇಟ್ ಸಕ್ಸಸ್ಫುಲಿ ಅಂತ ಬಂತು ಇವಾಗ ನೀವು ಬೇಕು ಅಂತ ಒಂದು ಎಕ್ಸ್ಟ್ರಾ ಟಾಸ್ಕ್ನ ಕೂಡ ಮಾಡಬಹುದು ಅದೇಂದ್ರೆ ರಿಡೆಲಿಗೇಟ್ ರಿಡೆಲಿಗೇಟ್ ಮಾಡೋದಕ್ಕೆ ಇಲ್ಲಿ ಕಾಣಿಸಿರ್ಬೋದು ನಿಮ್ಮ ಹತ್ರ ಏನು ಅಮೌಂಟ್ ಇದೆ ಅದರಲ್ಲಿ ಸೆಲೆಕ್ಟ್ ವ್ಯಾಲಿಡೇಟರ್ನಲ್ಲಿಂದ ನೀವು ಯಾವುದಾದ್ರೂ ಬೇರೆ ವ್ಯಾಲಿಡೇಟರ್ನ ಸೆಲೆಕ್ಟ್ ಮಾಡಿ ಏನು ಮಾಡೋದು ರೀಡೆಲಿಗೇಟ್ ಕೂಡ ಮಾಡ್ಬೋದು ಏನು ಅಮೌಂಟ್ನ ತೆಗೆದಿದ್ದು ಅದೇ ಅಮೌಂಟ್ ಏನು ಮಾಡ್ತಾ ಇದ್ದೀನಿ ನಿಲ್ಲ ರಿಡೆಲಿಗೇಟ್ ಕೂಡ ಮಾಡ್ತಾ ಇದ್ದೀನಿ ನೀವು ಮಾಡ್ಬೋದು ಮಾಡದೇ ಇರ್ಬೋದು ಯಾಕಂದ್ರೆ ಕ್ವೆಸ್ಟ್ ಕಾಂಪಿಟೇಷನಲ್ಲಿ ಇದಿಲ್ಲ ಸೊ ನಿಮ್ಮ ಇಷ್ಟ ನೀವು ಮಾಡ್ತಿರೋ ಬಿಡ್ತೀರ ಅನ್ನೋದು ಸೊ ನಾನು ಏನು ಮಾಡಿದೆ ಇದನ್ನು ಕೂಡ ಕಂಪ್ಲೀಟ್ ಮಾಡಿದೆ ಓಕೆ ದ್ಯಾಟ್ಸ್ ಇಟ್ ಇದಾಯಿತು ಅದಾಗಿದ್ದ ನಂತರ ಏನು ಮಾಡೋಣ ಇನ್ಸೈಡರ್ ಪಾಯಿಂಟ್ ಪೇಜಿಗೆ ಬರೋಣ ಅದಾಗಿದ್ದ ನಂತರ ಲಾಸ್ಟ್ ಟಾಸ್ಕ್ ಏನಿದೆ ಇಲ್ಲಿದೆ ವೋಟ ಗವರ್ನೆನ್ಸ್ ಪ್ರಪೋಸಲ್ ಏನೇನು ಮಾಡೋಣ ಗೋ ಮೇಲೆ ಕ್ಲಿಕ್ ಮಾಡೋಣ ಆ್ಯಂಡ್ ದೆನ್ ಇಲ್ಲಿಂದ ನಾವೇನು ಮಾಡೋಣ ಸಿಂಪಲ್ ಆಗಿ ಪ್ರಪೋಸಲ್ ನೋಡೋಣ ಇಲ್ಲಿ ಕಾಣಿಸ್ಬೋದು ಏನು ಹೇಳ್ತಾ ಇದೆ ವೋಟಿಂಗ್ ಇಲ್ಲಿಂದ ವೆಲ್ಕಮ್ ಟು ಸೈಡ್ ಪ್ರೋಟೋಕಾಲ್ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ ಆ್ಯಂಡ್ ಇಲ್ಲಿಂದ ಕಾಣಿಸ್ತಿರಬಹುದು ನೈನ್ ಹವರ್ಸ್ ಎಗೋ ಅಂತ ಬಂದಿದೆ ಓಕೆ ನಾವೇನು ಮಾಡೋಣ ಇಲ್ಲಿಂದ ಎಸ್ ಮೇಲೆ ಕ್ಲಿಕ್ ಮಾಡೋಣ ಆ್ಯಂಡ್ ನಮ್ಮ ವೋಟಿಂಗ್ ಇದ್ದೇನಾಗತ್ತೆ ಕಂಪ್ಲೀಟ್ ಆಗುತ್ತೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋತದಿಲ್ಲ ನಮ್ಗೆ ಇಲ್ಲಿಂದ ಪ್ರಪೋಸಲ್ ನಲ್ಲಿ ವೋಟ್ ಅಂತ ಕಾಣಿಸ್ತಾ ಇರ್ಬೋದು ಏನಾಯಿತು ವೋಟಿಂಗ್ ಕಂಪ್ಲೀಟೆಡ್ ಅಂತ ಬಂತು ಇಲ್ಲಿಂದ ವೋಟೆಡ್ ಅಂತ ಬಂತು ಓಕೆ ಅಂದಮೇಲೆ ಏನಾಯಿತು ವೋಟಿಂಗ್ ಕೂಡ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ನಾನು ನಿಮಗೆ ಎಲ್ಲಾನು ತಿಳಿಸ್ಕೊಟ್ಟಿದ್ದೀನಿ ಇಲ್ಲ ಅಂದರೆ ನೀವು ಪದೇ 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 ಆ ಪೇಜಿಗೆ ಹೋಗಕ್ಕೆ ಇಷ್ಟಪಡಲ್ಲ ಅಂದರೆ ಇಲ್ಲಿಂದನೇ ಎಲ್ಲ ಕೆಲಸ ಮಾಡ್ಬೋದು ಟ್ರೇಡಿಗೆ ಬಂದರೆ ನಿಮಗೆ ಸ್ವಾಪ್ ಆ್ಯಂಡ್ ಲಿಮಿಟ್ ನೋಡೋದು ಸಿಗುತ್ತೆ ಲಿಕ್ವಿಡಿಟಿ ಪೂಲ್ ನೋಡೋದಕ್ಕೆ ಸಿಗುತ್ತೆ ಅದ್ರಲ್ಲಿ ನೀವು ಅದನ್ನು ಮಾಡ್ಕೊಬೋದು ಆ್ಯಂಡ್ ಇಲ್ಲಿಂದ ಸ್ಟ್ರೈಕಿಂಗ್ ಬಂದರೆ ಡೆಲಿಗೇಟ್ ಆ್ಯಂಡ್ ಡೆಲಿಗೇಟ್ ಮಾಡ್ಬೋದು ಗವರ್ನೆನ್ಸ್ಗೆ ಬಂದರೆ ನೀವು ವೋಟಿಂಗ್ನ ಏನು ಮಾಡ್ಬೋದು ಮಾಡ್ಕೊಬೋದು ಸೊ ಇವಾಗ ಏನು ಮಾಡಿದ್ದೀನಿ ವೋಟಿಂಗ್ನ ಮಾಡಿದ್ದೀನಿ ಕಂಪ್ಲೀಟ್ ಇವಾಗ ನೀವು ಕೂಡ ಇದನ್ನ ಎಲ್ಲದನ್ನೂ ಟಾಸ್ಕ್ನ ಮಾಡ್ಕೊಬೇಕಾಗುತ್ತೆ ಓಕೆ ಇದಾಯಿತು ಇದಾಗಿದ್ದ ನಂತರ ನಮಗೆ ಇವಾಗ ಇದರಿಂದ ಏನ್ ಉಪಯೋಗ ಇದೆ ಅದನ್ನ ತಿಳಿಸ್ ಇವಾಗ ನಮಗೆ ಜೀರೋ ಔಟ್ ಆಫ್ ಟೆನ್ ಕಂಪ್ಲೀಟ್ ಅಂತ ಶೋ ಮಾಡ್ತಾ ಇದೆ ಸೊ ಸಿಂಪಲ್ ಆಗಿ ಒಂದ್ಸಲ ಏನ್ ಮಾಡೋಣ ಪೇಜ್ನ ರಿಫ್ರೆಶ್ ಮಾಡೋಣ ಓಕೆ ಪೇಜ್ನ ರಿಫ್ರೆಶ್ ಮಾಡಿದ್ರೆ ಇವಾಗ ನಮ್ದೇನಿದೆ ಸಿಕ್ಸ್ ಕಂಪ್ಲೀಟ್ ಅಂತ ಇದೆ ಇವಾಗ ನಮ್ದು ಯಾವುದೂ ಡೆಲಿಗೇಟದ್ದು ಕಂಪ್ಲೀಟ್ ಆಗಿಲ್ಲ ಅನ್ಡೆಲಿಗೇಟದ್ದು ಕಂಪ್ಲೀಟ್ ಆಗಿಲ್ಲ ರೀತಿಯಾಗಿ ರೀತಿ ಗವರ್ನೆನ್ಸ್ ಪ್ರಪೋಸಲ್ ಏನಾಗಿದೆ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾ ಇದೆ ಬಟ್ ಯಾಕಂದರೆ ಇದರಿಂದ ಕ್ಲೈಮ್ ಇನ್ಸೆಂಟಿವ್ ಏನಿದೆ ಅದು ನಾವು ಕ್ಲೈಮ್ ಮಾಡೋಕ್ಕಾಗಿಲ್ಲ ನಾವು ಆಲ್ರೆಡಿ ಏನು ಮಾಡಿದೀವಿ ಇನ್ಸೆಂಟಿವ್ ಪೂಲ್ನ ಆಡ್ ಮಾಡಿದ್ದು ಕ್ಲೈಮ್ ಮಾಡೋಕ್ಕಾಗಿರಲಿಲ್ಲ ಇವಾಗ ನಾವು ಅದನ್ನು ಕೂಡ ಟ್ರೈ ಮಾಡೋಣ ಬಟ್ ಉಳಿದಿರೋದೇನಿದೆ ಇಲ್ಲಿಂದ ಡೆಲಿಗೇಟ್ ಅನ್ಡೆಲಿಗೇಟಿದ್ ನಾವು ಆಲ್ರೆಡಿ ಮಾಡಿದ್ದೀವಿ ಬಟ್ ಅದು ಅಪ್ಡೇಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಓಕೆ ಓಟ ಗವರ್ನೆನ್ಸ್ ಪ್ರಪೋಸಲ್ ಅದನ್ನು ಕೂಡ ಮಾಡಿದ್ದೀವಿ

ಇಲ್ಲಿಂದ ನಾವೇನು ಮಾಡೋಣ ಸಿಂಪಲ್ ಆಗಿ ಈ ಒಂದು ಪೂಲ್ನಲ್ಲಿ ನಮ್ಮ ಒಂದು ಇನ್ಸೆಂಟಿವ್ನ ಕ್ಲೈಮ್ ಮಾಡಬೇಕು ಅದಕ್ಕೆ ಇಲ್ಲಿಂದ ನಮ್ಮದು ಕ್ಲೈಮ್ ಆಲ್ ರಿವಾರ್ಡ್ ಇಲ್ಲಿ ಕಾಣಿಸ್ತಿರ್ಬೋದು ಕ್ಲೈಮ್ ಆಲ್ ರಿವಾರ್ಡ್ ಇದೇನಾಗಿಲ್ಲ ಇನೇಬಲ್ ಆಗಿಲ್ಲ ಕಾಣಿಸ್ತಿರ್ಬೋದು ಇಲ್ಲಿಂದ ಇನ್ಸೆಂಟಿವೈಝಡ್ಗೆ ಬಂದರೆ ಇನ್ಸೆಂಟಿವೈಸ್ಡ್ನಲ್ಲೂ ಕೂಡ ನಾವೇನು ಮಾಡ್ಬೋದು ಇಲ್ಲಿಂದ ಮಾಡ್ಬೋದು ಇಲ್ಲಿ ಕಾಣಿಸ್ತಿರ್ಬೋದು ಸೈಡ್ ಬಿ ಟಿ ಸಿ ಟಿ ಇದೆ ಇದರಲ್ಲಿ ನಾವೇನು ಮಾಡ್ಬೋದು ಇಲ್ಲಿಂದ ಕ್ಲೈಮ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಬಟ್ ಆದರೆ ಇನ್ಸೆಂಟಿವ್ಸ್ನಲ್ಲಿ ನಮ್ಮದು ಇಲ್ಲಿಂದ ಬಂದಿಲ್ಲ ಕಾಣಿಸ್ತಿರ್ಬೋದು ಯಾವುದೇ ರೀತಿಯಂತ ಕ್ಲೈಮ್ ಮೈ ರಿವಾರ್ಡ್ ಬಂದಿಲ್ಲ ಇದು ಬರೋದಕ್ಕೆ ಸ್ವಲ್ಪ ಟೈಮ್ ಏನಾಗುತ್ತೆ ಹಿಡಿಯುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನು ನೀವು ಆಮೇಲೆ ಏನು ಮಾಡೋದು ಕ್ಲೈಮ್ ಮಾಡ್ಕೊಬೋದು ಇವಾಗ ಏನಾಗಿಲ್ಲ ಇಲ್ಲಿಂದ ಇನ್ಸೆಂಟಿವ್ಸ್ ಬಂದಿಲ್ಲ ಇನ್ಸೆಂಟಿವ್ಸ್ ಬಂತು ಅಂದರೆ ಇಲ್ಲಿಂದ ಸಿಂಪಲ್ಲಾಗಿ ಇನ್ಸೆಂಟಿವ್ ಬನ್ನಿ ಕ್ಲೈಮ್ ಮೈ ರಿವಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನು ಏನ್ಬಿಡ್ದು ಕ್ಲೈಮ್ ಮಾಡ್ಕೊಬೋದು ಬಟ್ ಇವಾಗ ಸದ್ಯಕ್ಕೆ ನಮ್ದು ಯಾವುದೇ ರೀತಿಯಂತ ಇನ್ಸೆಂಟಿವ್ ಬಂದಿಲ್ಲ ಅದರಿಂದಾಗಿ ನಾವು ಕ್ಲೈಮ್ ಮಾಡೋಕ್ಕಾಗಲ್ಲ ಓಕೆ ಇದಾಯಿತು ಆ್ಯಂಡ್ ಇವಾಗ ಇಲ್ಲಿಗೆ ಬಂದರೆ ಕಾಣಿಸ್ತಿರ್ಬೋದು ಇವಾಗ ಸೆವೆನ್ ಅಪ್ಡೇಟ್ ಆಯಿತು ಯಾವುದ್ರದ್ದು ಅಪ್ಡೇಟ್ ಆಯಿತು ಅಂದರೆ ಇಲ್ಲಿ ಕಾಣಿಸ್ತಿರ್ಬೋದು ಡೆಲಿಗೇಟದ್ದು ಅಪ್ಡೇಟ್ ಆಯಿತು ಅದರಾಗಿ ಅನ್ಡೆಲಿಗೇಟ್ ಆ್ಯಂಡ್ ಓಟ್ ಗವರ್ನೆನ್ಸ್ ಪ್ರಪೋಸಲ್ ಇದು ಕೂಡ ಅಪ್ಡೇಟ್ ಆಗುತ್ತೆ ಏನಿದೆ ಅಲ್ಲಿಂದ ನೀವು ಇನ್ಸೆಂಟಿವ್ನ ಕ್ಲೈಮ್ ಮಾಡಿದ ನಂತರ ಏನಾಗುತ್ತೆ ಅಪ್ಡೇಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಏನು ಕೂಡ ಪ್ರಾಬ್ಲಮ್ ಇಲ್ಲ ನೀವು ಬೇಕಂತ ಪೇಜನ್ನ ರಿಫ್ರೆಶ್ ರಿಫ್ರೆಶ್ ಮಾಡಿ ಚೆಕ್ಔಟ್ ಮಾಡ್ತಾ ಇರ್ಬೋದು ಕಾಣಿಸ್ತಿರ್ಬೋದು ಇವಾಗ ಎಂಟಾಯಿತು ಎಂಟು ಅಂದರೆ ಅನ್ಡೆಲಿಗೇಟದ್ ಕೂಡ ಕಂಪ್ಲೀಟ್ ಆಯಿತು ಓಟ್ ಆ ಗವರ್ನೆನ್ಸ್ ಪ್ರಪೋಸಲ್ ಅದು ಕೂಡ ಇಲ್ಲಿಂದ ಕಂಪ್ಲೀಟ್ ಆಗುತ್ತೆ ಬಟ್ ಸ್ವಲ್ಪ ನೀವು ಇಲ್ಲಿಂದ ಟೈಮ್ನ ಕೊಡಬೇಕಾತರಿಂದ ಅಪ್ಡೇಟ್ ಆಗುತ್ತೆ ಅದಕ್ಕೆ ಅದು ಬಿಟ್ಟರೆ ಬೇರೆನೇನೂ ಇಲ್ಲ ಇಲ್ಲಿ ಕಾಣಿಸ್ತಿರಬೇಕು ಒಂಬತ್ತು ಕಂಪ್ಲೀಟ್ ಆಯಿತು ಹತ್ತನೇದು ಯಾವುದು ಉಳಿದಿದ್ದು ಹತ್ತನೇದು ಉಳಿದಿದ್ದು ಕ್ಲೈಮ್ ಇನ್ಸೆಂಟಿವ್ ಮಾತ್ರ ಉಳಿದಿರೋದೆಲ್ಲ ಕಂಪ್ಲೀಟ್ ಆಯಿತು ಇವಾಗ ಇದನ್ನು ನೀವು ಮಾಡೋದ್ರಿಂದ ಏನು ಲಾಭ ಇದೆ ಅದನ್ನ ತಿಳಿಸ್ತೀನಿ ಇಲ್ಲಿಂದ ಹೋಮ್ ಬಂದರೆ ಇಲ್ಲಿಂದ ಕಾಣಿಸ್ತಿರ್ಬೋದು ನಿಮಗೊಂದು ಬಾಕ್ಸ್ ಏನಾಗುತ್ತೆ ನೋಡೋದಕ್ಕೆ ಸಿಗುತ್ತೆ ಕಾಣಿಸ್ತಾ ಬಂದ ಫೈ ಹಂಡ್ರೆಡ್ ಕೀಸ್ ಇದೆ ಆ್ಯಂಡ್ ಎಕ್ಸ್ ಪಿ ಫೋರ್ಟಿ ಫೈವ್ ಯಾಕಂದರೆ ನಮ್ಮದು ಹತ್ತನೇ ಟಾಸ್ಕ್ ಏನಿದೆ ಪೆಂಡಿಂಗ್ ಇದೆ ಓಕೆ ಇವಾಗ ಹತ್ತನೇ ಟಾಸ್ಕನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ಅವಾಗೇನಾಗುತ್ತೆ ನಮ್ಮದು ಡೈಲಿಗೆ ಐವತ್ತು ಎಕ್ಸ್ಪಿ ಏನು ಆತು ರಿಸೀವ್ ಆಗುತ್ತೆ ಆ್ಯಂಡ್ ಡೈಲಿಗೆ ನಿಮಗೆ ಫೈವ್ ಹಂಡ್ರೆಡ್ ಆ್ಯಂಡ್ ಐ ಥಿಂಕ್ ಸಮಥಿಂಗ್ ಫೈವ್ ಹಂಡ್ರೆಡ್ ಫಿಫ್ಟಿ ಏನು ನಿಮಗೇನಾಗುತ್ತೆ ಇಲ್ಲಿಂದ ಪಾಯಿಂಟ್ ಏನಾಗುತ್ತೆ ಕಲೆಕ್ಟ್ ಆಗುತ್ತೆ ಈ ಪಾಯಿಂಟದ್ದು ಏನು ಉಪಯೋಗ ಇದೆ ಅದನ್ನ ತಿಳಿಸ್ತೀನಿ ನೋಡಿ ಪಾಯಿಂಟ್ದು ಉಪಯೋಗ ಏನು ಅಂದರೆ ಇಲ್ಲಿಂದ ನಿಮಗೆ ಕೆಳಗಿಂದ ಕಾಣಿಸ್ತಿರ್ಬೋದು ಕೂಡ ಆಪ್ ಟೈನ್ ಚೆಸ್ಟ್ ಇಲ್ಲಿಂದ ಕಾಣಿಸ್ತಿರ್ಬೋದು ನಿಮಗೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೀದಾ ಇಲ್ಲಿಗೆ ಬರುತ್ತೆ ಇದು ಬಾಕ್ಸ್ ಆಪ್ಷನಿಗೆ ಬರುತ್ತೆ ಕಾಣಿಸ್ತಿರ್ಬೋದು ಬಾಕ್ಸ್ ಆಪ್ ಆಪ್ಷನಿಗೆ ಬಂದರೆ ಇಲ್ಲಿಂದ ನೀವು ಬಾಕ್ಸ್ನ ಕ್ಲೈಮ್ ಮಾಡ್ಬೋದು ಅಂದರೆ ಬಾಕ್ಸ್ನ ಏನು ಮಾಡ್ಬೋದು ಕ್ಲೈಮ್ ಮಾಡ್ಬೋದು ನೋಡಿ ನಾನು ನಿಮಗೆ ರೆಕೌಂಟ್ ಮಾಡ್ತೀನಿ ನೀವು ಇದನ್ನು ಬೈ ಮಾಡಬೇಡಿ ಯಾಕಂದರೆ ಇಲ್ಲಿಂದ ನಿಮಗೆ ಹಾ ಫೈವ್ ಹಂಡ್ರೆಡ್ ಕಾಯಿನ್ಗೆ ನೀವು ಮಾಡ್ಬೋದು ಅಂದರೆ ಕಾಯಿನ್ ಅಂತಲೇ ಇಟ್ಕೊಳ್ಳಿ ಅದಕ್ಕೆ ನೀವು ಏನು ಏನ್ಬಿಡ್ತು ಕಾಮನ್ನ ಬೈ ಮಾಡ್ಬೋದು ಬಟ್ ನೀವು ಇದನ್ನು ಮಾಡಿಬಿಡಿ ಡೈಲಿ ಡೈಲಿ ನಿಮ್ಮ ಟಾಸ್ಕ್ ಅಂದರೆ ಈ ಟಾಸ್ಕ್ ನೀವು ಪ್ರತಿದಿನ ಮಾಡಬೇಕು ಅಂದರೆ ಡೈಲಿಗೆ ನಿಮಗೆ ಐದುನೂರು ಐದುನೂರ ಐವತ್ತು ಆರುನೂರ ಹತ್ರ ನಿಮಗೆ ಕೀ ಅಂದರೆ ಪಾಯಿಂಟ್ ಏನು ಸಿಗುತ್ತೆ ಅದನ್ನು ಇಟ್ಕೊಳ್ಳಿ ನೀವು ಇಲ್ಲಿಂದ ಹತ್ತು ಸಾವಿರಕ್ಕೆ ಏನು ಮಾಡೋದು ರೀಚ್ ಮಾಡ್ಬೋದು ಇಲ್ಲಾಂದರೆ ಐದು ಸಾವಿರಕ್ಕಂತೂ ಆರಾಮಾಗಿ ರೀಚ್ ಮಾಡ್ಬೋದು ಹತ್ತು ದಿನ ನೀವು ಮಾಡ್ತೀರಾ ಅಂದರೆ ಅದಾಗಿ ನಂತರ ಈ ಒಂದು ಬಾಕ್ಸ್ ಏನಿದೆ ಇದನ್ನೇ ನೀವು ಬೈ ಮಾಡಿ ಅದು ಬಿಟ್ಟು ನೀವು ಒಟ್ಟಾರೆ ಏನು ಮಾಡ್ಬಿಡಿ ಇಲ್ಲಿಂದ ಕಾಮನ್ ಅದು ಇದನ್ನ ಬೈ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಕಾಮನ್ನಲ್ಲಿ ನಿಮಗೆ ಏನು ರಿವಾರ್ಡ್ ಸಿಗುತ್ತೆ ಅಂದರೆ ಅದು ಕಮ್ಮಿ ಸಿಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದು ನೀವು ತುಂಬಾ ಏನು ಮಾಡಿ ಇಲ್ಲಿಂದ ಕೇರ್ಫುಲ್ಲಾಗಿ ನಿಮ್ಮ ಏನು ಮಾಡಿ ಇಟ್ಕೊಳ್ಳಿ ಅದಾಗಿ ನಂತರ ಪಾಯಿಂಟ್ ಜಾಸ್ತಿ ಆಗಿದಂಥ ಯುನೀಕ್ ಇಂದ ಹಿಡಿದು ನೀವು ಲೆಜೆಂಡರಿವರೆಗೂ ಯಾವುದನ್ನು ಬೇಕಾದ್ರೂ ಮಾಡ್ಬೋದು ಬಟ್ ನಾನು ರೆಕಮೆಂಡ್ ಮಾಡ್ತೀನಿ ಈ ವರ್ಡನ್ನ ಯಾವುದನ್ನ ಅಂದರೆ ಎಪಿಕ್ ಆ್ಯಂಡ್ ಲೆಜೆಂಡರಿ ಈ ವರ್ಡರಲ್ಲಿ ಯಾವುದನ್ನಾದರೂ ಟ್ರೈ ಮಾಡಿ ಕ್ಲೈಮ್ ಮಾಡೋದಕ್ಕೆ ಅದು ಬಿಟ್ಟು ನೀವು ಕಾಮನ್ ಅನ್ಕಾಮನ್ನ ತಗೊಳಕ್ಕೆ ಹೋಗ್ಬಿಡಿ ಅದರಿಂದ ನಿಮಗೇನು ಕೂಡ ಲಾಭ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಾ ಹೇಳ್ತಾಯಿದ್ದೀನಿ ಹಾಂ ಇವನ್ ಇದು ಟೆಸ್ಟ್ ನೆಟ್ಟೆ ಬಟ್ ಆದರೆ ಇದರಲ್ಲಿ ಏನು ಮಾಡ್ತೀರ ಅದು ಮುಂದಕ್ಕೆ ನಿಮಗೆ ಮೈನ್ ನೆಟ್ ರಿವಾರ್ಡ್ ಏನೋ ಆತು ತುಂಬಾ ಇಂಪಾರ್ಟೆಂಟ್ ಆಗೋದಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದು ಇನ್ಫಾರ್ಮೆಂಟ್ ಅಂತ ಒಂದಿದೆ ಎಲ್ಲ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ರೆಫರಲ್ ಕೋಡ್ ರೆಫರ್ ಲಿಂಕ್ ಏನಾತೆ ನೋಡೋದಕ್ಕೆ ಸಿಗುತ್ತೆ ನೀವು ಇದನ್ನು ಕೂಡ ಯೂಸ್ ಮಾಡ್ಕೊಬೋದು ನೀವು ರೆಫರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಜಾಯಿನ್ ಮಾಡಿಸ್ಬೋದು ಆ್ಯಂಡ್ ಅದು ಬಿಟ್ಟರೆ ನಿಮಗೆ ರ್ಯಾಂಕಿಂಗ್ ಆಪ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ ರ್ಯಾಂಕಿಂಗ್ನಲ್ಲಿ ನಿಮ್ಮ ರ್ಯಾಂಕಿಂಗ್ನ ನೋಡ್ಬೋದು ಸೈಡ್ ಪಾಯಿಂಟ್ಸ್ ಎಷ್ಟಿದೆ ಅದು ಇದು ಅನ್ನೋದು ಸೈಡ್ ಪಾಯಿಂಟ್ಸ್ ನಿಮಗೆ ಸಿಗುತ್ತೆ ಬಾಕ್ಸಿಂದ ಈ ಮಾತನ್ನ ನೆನ್ಪಿಟ್ಕೊಳ್ಳಿ ಈ ಕೀಸ್ನೇನು ಕಲೆಕ್ಟ್ ಮಾಡ್ತೀರ ಡೈಲಿ ಟಾಸ್ಕ್ನ ಕಂಪ್ಲೀಟ್ ಮಾಡಿ ಅದು ಪಾಯಿಂಟ್ ಅಲ್ಲ ಆ ಕೀಸ್ನ ಯೂಸ್ ಮಾಡಿ ನೀವು ಸೈಡ್ ಪಾಯಿಂಟ್ಸ್ನ ಪಡಿಬೇಕು ಆ ಸೈಡ್ ಪಾಯಿಂಟ್ಸ್ ನಿಮಗೆ ಬಾಕ್ಸಿಂದಲೇ ಸಿಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಲೆಜೆಂಡರಿ ಇಲ್ಲ ಅಂದರೆ ಏನಿದೆ ಏನಿದೆ ಅದನ್ನು ಕ್ಲೈಮ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಅದರಿಂದ ನಿಮಗೆ ಜಾಸ್ತಿ ಸೈಡ್ ಪಾಯಿಂಟ್ಸ್ ರಿಸೀವ್ ಆಗುತ್ತೆ ಕಾಮನ್ ಅನ್ಕಾಮನ್ನಿಂದ ನಿಮಗೆ ಅಷ್ಟು ಸೈಡ್ ಪಾಯಿಂಟ್ಸ್ ಏನಾಗಲ್ಲ ರಿಸೀವ್ ಆಗೋಲ್ಲ ಸೊ ನೀವು ಒಂದಿನಕ್ಕೆ ಮಾಡಿ ಒಂದಿನಕ್ಕೆ ಕ್ಲೈಮ್ ಮಾಡಬೇಕು ಅಂತ ಏನಿಲ್ಲ ಡೈಲಿ ಡೈಲಿ ಮಾಡ್ತಾಯಿರಿ ಕೀಸನ್ನ ಕಲೆಕ್ಟ್ ಮಾಡ್ತಾಯಿರಿ ಜಾಸ್ತಿ ಕೀಸ್ ಆದಮೇಲೆ ಎಪಿಕ್ ಇಲ್ಲ ಅಂದರೆ ಏನು ಮಾಡಿ ಸಿಂಪಲ್ ಆಗಿ ಲೆಜೆಂಡರಿನ ಕ್ಲೈಮ್ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಜಾಸ್ತಿ ಸೈಡ್ ಪಾಯಿಂಟ್ಸ್ ಏನಾಗುತ್ತೆ ಸಿಗುತ್ತೆ ಸೊ ಇಷ್ಟೇ ಇರೋದು ಅದು ಬಿಟ್ಟರೆ ಬೇರೆಯೇನು ಇಲ್ಲ ಆ್ಯಂಡ್ ಎಲ್ಲ ಟಾಸ್ಕ್ನ ನಾನು ನಿಮಗೇನು ಮಾಡಿದ್ದೀನಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಲ್ಲಿ ಕಾಣಿಸ್ಬೋದು ಮೈ ಲೆವೆಲ್ ಜೀರೋ ಅಂತ ಇದೆ ಈ ಲೆವೆಲ್ ಕೂಡ ಅಪ್ ಆಗುತ್ತೆ ಅದಕ್ಕೇನೂ ಪ್ರಾಬ್ಲಮ್ ಇಲ್ಲ ಎಕ್ಸ್ ಪಿಯಿಂದ ಅಪ್ ಆಗುತ್ತೆ ಎಕ್ಸ್ ಪಿ ಕಲೆಕ್ಟ್ ಮಾಡ್ತಾರೆ ನಿಮ್ಮ ಲೆವೆಲ್ ಅಪ್ ಏನಾಗುತ್ತೆ ಆಗುತ್ತೆ ಸೊ ಇಲ್ಲದ ಕಾಣಿಸ್ಬೋದು ಏನು ಕೊಟ್ಟಿದೆ ಇಲ್ಲಿಂದ ಕೊಟ್ಟಿದ್ದಾರೆ ಕೂಡ ಮೇಲೆ ನೀವು ಇದು ಮಾಡಿದರೆ ತೋರಿಸುತ್ತೆ ಕೂಡ ಏನು ಕೊಟ್ಟಿದ್ದಾರೆ ಅನ್ನೋದು ಕಾಣಿಸ್ಬೋದು ಸರ್ಟೆನ್ ಲೆವೆಲ್ ಈಸ್ ರಿಕ್ವೈರ್ಡ್ ಟು ಪರ್ಚೇಸ್ ಹೈ ಟೈರ್ ಬಾಕ್ಸಸ್ ಅಂದರೆ ನಿಮಗಿರಿಂದ ಲೆವೆಲ್ ಕೂಡ ಬೇಕು ನೀವು ಲೆವೆಲ್ ಕೂಡ ಪಡೀಬಹುದು ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಸೊ ಸಿಂಪಲ್ ನೀವೇನು ಮಾಡ್ಬೋದು ಲೆವೆಲ್ನ ಕೂಡ ಮಾಡ್ಕೊಬೋದು ಯಾಕಂದರೆ ನಿಮಗೆ ಅಲ್ಲಿಂದ ಸೈಡ್ ಪಾಯಿಂಟ್ಸ್ ಟ್ರ್ಯಾಕ್ ಯೂಸರ್ ಎಂಗೇಜ್ಮೆಂಟ್ ಆನ್ ದ ಎಸ್ ಟು ಟೆಸ್ಟ್ ನೆಟ್ ಆಸ್ ಸೈಡ್ ನಾನು ನಿಮಗೆ ಆಲ್ರೆಡಿ ಹೇಳಿದೆ ಸೈಡ್ ಪಾಯಿಂಟ್ಸ್ ಏನು ಮಾಡುತ್ತೆ ನಿಮ್ಮ ಸೀಸನ್ ಟು ಟೆಸ್ಟ್ ಏನಿದೆ ನೀವು ಏನೇನು ಕೆಲಸ ಮಾಡಿದರೆ ಎಂಗೇಜ್ಮೆಂಟ್ ಅದನ್ನೇನು ಮಾಡುತ್ತೆ ಟ್ರ್ಯಾಕ್ ಮಾಡುತ್ತೆ ಅದ್ರ ಬದಲಿಗೆ ನಿಮಗೆ ಏನಾಗುತ್ತೆ ರಿವಾರ್ಡ್ ಸಿಗುತ್ತೆ ಸೊ ನೀವೇನು ಮಾಡಿದ್ರಿಂದ ಡೈಲಿ ಬಂದು ಕ್ವೆಶ್ನ ಕಂಪ್ಲೀಟ್ ಮಾಡ್ತಾರೆ ಆ್ಯಂಡ್ ಕ್ವೆಶ್ನ ಕಂಪ್ಲೀಟ್ ಮಾಡಿ ನೀವು ನಿಮ್ಮ ಪಾಯಿಂಟ್ ಅಂಡ್ ಎಕ್ಸ್ ಪಿನ ನ ಕಲೆಕ್ಟ್ ಮಾಡ್ತಾ ಇರಿ ಎಕ್ಸ್ ಪಿ ಇಂದ ನಿಮ್ಮ ಲೆವೆಲ್ ಅಪ್ ಆಗುತ್ತೆ ಲೆವೆಲಪ್ ಅಪ್ ಆಗ್ತಾ ಆಗ್ತಾ ನೀವೇನ್ ಮಾಡೋದು ಸಿಂಪಲ್ ಆಗಿ ನಿಮ್ಮ ಉಳಿದಿರೋ ಕೆಲಸಗಳನ್ನ ಮಾಡ್ತಾ ಇರಬಹುದು ಅಂಡ್ ಕ್ಲೈಮ್ ಇನ್ಸೆಂಟಿವ್ ಏನಿದೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದ್ರೆ ನೀವು ಯಾವುದೇ ಸ್ಟೇಕಿಂಗ್ ನ ಮಾಡಿ ಇನ್ಸ್ಟೆಂಟ್ ಆಗಿ ನಿಮಗೆ ಏನಲ್ಲ ರಿವಾರ್ಡ್ ಸಿಗಲ್ಲ ಒಂದು ಎರಡು ಮೂರು ಅವರ್ ಬಿಟ್ಕೊಂಡಿಲ್ಲ ಒಂದು ಐದು ಆರು ಅವರ್ ಬಿಟ್ಕೊಂಡು ಏನು ಮಾಡಿ ಬಂದು ಚೆಕ್ ಮಾಡಿ ನಿಮಗೆ ಇನ್ಸೆಂಟಿವ್ ಏನಾಗಿರುತ್ತೆ ಬಂದಿರುತ್ತೆ ಕ್ಲೈಮ್ಗೆ ನೀವು ಅದನ್ನ ಏನು ಇಲ್ಲಿಂದ ಯೂಸ್ ಮಾಡ್ಕೊಂಡು ನಿಮ್ಮ ಇನ್ಸೆಂಟಿವ್ಸ್ನ ಕ್ಲೈಮ್ ಮಾಡ್ಬೋದು ಇಲ್ಲಿಂದ ಇನ್ಸೆಂಟಿವ್ಸ್ಗೆ ಬಂದರೆ ಇಲ್ಲಿ ಕಾಣ್ತಾ ಇರ್ಬೋದು ಕ್ಲೈಮ್ ರಿವಾರ್ಡ್ ಇವಾಗ ಇನ್ನೂ ಬಂದಿಲ್ಲ ಬಟ್ ಅದು ಟೈಮ್ ತಗೊಳತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಸಿಂಪಲ್ ಆಗಿ ವೆಯ್ಟ್ ಮಾಡಿ ಅದನ್ನ ಒಂದು ನಾಲ್ಕೈದು ಅವರ್ ಬಿಟ್ಕೊಂಡು ಬಂದು ನೀವು ಏನು ಇಲ್ಲಿಂದ ಇದನ್ನ ಕ್ಲೈಮ್ ಮಾಡ್ಕೊಬೋದು ಆ್ಯಂಡ್ ಅದು ಬಿಟ್ಟರೆ ನೀವು ಈ ಒಂದು ಪೇಜ್ನ ಎಲ್ಲಾದ್ರೂ ಒಂದು ಕಡೆ ಬುಕ್ ಮಾರ್ಕ್ ಮಾಡಿ ಇಟ್ಕೊಬೋದು ಬಿಕಾಸ್ ಯಾಕಂದ್ರೆ ಏನಾಗುತ್ತೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ನೀವು ಪೇಜನ್ನ ಓಪನ್ ಮಾಡಿ ಇಟ್ಕೊಬೇಕು ಅಂತ ಇಲ್ಲ ಈ ಒಂದು ಪೇಜಿಗೆ ಬಂದರೆ ಆಮೇಲೆ ಉಳಿದಿರೋ ಈ ಪೇಜ್ ಆಟೋಮೆಟಿಕ್ ನೀವು ಅಲ್ಲಿಂದ ಮಾಡ್ಕೊಬೋದು ಸೊ ಇಷ್ಟ ಇರುವಂತದ್ದು ಸೈಡ್ ಪ್ರೋಟೋಕಾಲ್ದು ಸೀಸನ್ ಟೂ ಏನಿದೆ ಯಾವ ರೀತಿ ನೀವು ಕಂಪ್ಲೀಟ್ ಮಾಡಬೇಕು ಏನೇನು ಕ್ವೆಸ್ಟ್ ಬಂದಿದೆ ಅದನ್ನ ಪೂರ್ತಿ ನಿಮಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಕೆಲಸನ ಯಾವ ರೀತಿ ಮಾಡಬೇಕು ಅನ್ನೋದು ಅಂಡ್ ಐ ನೋ ವಿಡಿಯೋ ತುಂಬಾ ಲೆಂತ್ ಆಗಿದೆ ನನಗೆ ಗೊತ್ತಿದೆ ಬಟ್ ಆದ್ರೆ ಎಕ್ಸ್ಪ್ಲೇನ್ ಮಾಡೋದು ನನ್ನ ಕರ್ತವ್ಯ ಯಾಕಂದ್ರೆ ಕೆಲವರಿಗೆ ಅರ್ಥ ಆಗಲ್ಲ ಅದಕ್ಕೋಸ್ಕರ ಸೊ ಇನ್ನ ನೀವು ಯಾರು ಎಷ್ಟು ವಿಡಿಯೋನ ನೋಡಿದೀರ ಎಷ್ಟು ಸ್ಕಿಪ್ ಮಾಡಿದೀರ ನನಗೆ ಅದಲ್ಲ ಗೊತ್ತಿಲ್ಲ ಎನಿವೇಸ್ ಮಾಡ್ತಾ ಇದೀನಿ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದ್ರ ಜೊತೆಗೆ ಏನಾದರೂ ಕ್ವಶನ್ ಇದ್ರೆ ಕಮೆಂಟ್ನಲ್ಲಿ ಟೈಪ್ ಮಾಡೋದನ್ನ ಮರಿಬೇಡಿ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಇದೆ ಹೋಗಿ ಟೆಲಿಗ್ರಾಮ್ನ ಜಾಯ್ನ್ ಮಾಡಿ ಯಾಕಂದರೆ ಮುಂದಕ್ಕೆ ಏನಾದರೂ ಅಪ್ಡೇಟ್ಸ್ ಬಂತು ಅಂದರೆ ಯಾವುದೇ ಪ್ರಾಜೆಕ್ಟ್ ಇದ್ದರ್ಬೋದು ಟೆಲಿಗ್ರಾಮ್ನಲ್ಲಿ ನಿಮಗೆ ಫಸ್ಟಿಗೆ ಇನ್ಫಾರ್ಮ್ ಮಾಡ್ತೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್